ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶ್ರೀ ಟಿವಿ ವರದಿಗೆ ಸ್ಪಂದಿಸಿ, ಶಿರಾ ನಗರದ ಕಲ್ಲುಕೋಟೆ ರಸ್ತೆಯಲ್ಲಿ ನಿಂತ ಕೊಳಚೆ ನೀರನ್ನು ತೆರವುಗೊಳಿಸಿದ ನಗರ ಶಿರಾ ನಗರದ ಅಮರಾಪುರ ರಸ್ತೆಯಾಗಲೀಕರಣದ ಕಾಮಗಾರಿ ಕಳೆದ 3-4 ತಿಂಗಳಿಂದ ಸ್ಥಗಿತಗೊಂಡು ಮುಖ್ಯ ಚರಂಡಿಯ ನೀರು ಮುಂದೆ ಹರಿದು ಹೋಗಲು ಸಾಧ್ಯವಾಗದೆ ರಸ್ತೆಯಲ್ಲೇ ನಿಂತು ಕುಡಿಯುವ ನೀರಿನ ಪೈಪಿಗೆ ಸೇರಿ ಅಲ್ಲಿನ ನಾಗರಿಕರು ಅನುಭವಿಸುತ್ತಿರುವ ನರಕಯಾತನೆ ಬಗ್ಗೆ ಶ್ರೀ ಟಿವಿ ಈ ಹಿಂದೆ ವರದಿ ಮಾಡಿತ್ತು. ಸಮಸ್ಯೆಗೆ ಸ್ಪಂದಿಸಿದ ನಗರಸಭೆ ಜೆಸಿಬಿ ಮೂಲಕ ಚರಂಡಿ ತಡೆ ತೆರವುಗೊಳಿಸಿ ಕೊಳಚೆ ನೀರು ಸುಗಮವಾಗಿ ಹರಿಯುವಂತೆ ಮಾಡಿದ್ದು ಕಲ್ಲುಕೋಟೆಯ ನಾಗರಿಕರಲ್ಲಿ ಸಂತಸ ತಂದಿತ್ತು. ಸುಭ ಸಿಂಗ್ ಸರ್, ಟೋಟಲ್ ಕಲ್ಕೋಟೆಯಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನಸಂಖ್ಯೆ? ಒಂದು 500 ಓಟಿದ್ದಾವೆ, ಅಂದರೆ ಒಂದು 150 ಮನೆ ಇರ್ಬೋದು. 150 ಮನೆ ಇರ್ಬೋದು ಸರ್. ಇದು ನಗರಸಭೆಗೆ ಸೇರಿದ್ರು ಒಂದು ಕುಗ್ರಾಮಕ್ಕಿಂತ ಕಡೆ ಅಭಿವೃದ್ಧಿ ಹೊಂದಿದೆ, ಯಾಕೆ ಇದು? ನೀವು ವಿದ್ಯಾವಂತರು, ಇದ್ರ ಬಗ್ಗೆ ಯಾಕೆ ಒಂದು ಸರ್ಕಾರದ ಗಮನಕ್ಕಾಗಲಿ ಯಾವುದು ಗಮನಕ್ಕೆ ತರದಂಗೆ ಯಾಕಿದ್ದೀರಾ ಅಂತ ಒಂದು ಕೇಳಿ. ಈಗ 2 ಸಲ ಈಗ ಯಡಿಯೂರಪ್ಪನವರು CM ಆದಾಗ ನಮಗೆ ನಗರೋತ್ಸವ ಅಂತ ದುಡ್ಡು ಕೊಟ್ಟಿದ್ದಾರೆ. ಆ ಗ್ರ್ಯಾಂಟಲ್ಲಿ 1 ರೂಪಾಯಿ ನಮ್ಗೆ ಹಾಕಿಲ್ಲ. ಕಲ್ಕೋಟೆಗೆ ನಮ್ದು ಹೊಸದಾಗಿ ವಾರ್ಡ್ ಸೇರ್ಕೊಂಡಿತ್ತು. ಈಗ ಆಲ್ರೆಡಿ ಈಗ ಜಯಚಂದ್ರ ಅವರು ನಮ್ಮ ಕಾನೂನು ಸಚಿವರು ಆದಾಗಲೂ ಸಹ ನಮ್ಮ ವಾರ್ಡಿಗೆ 1 ರೂಪಾಯಿ ಹಾಕಿಲ್ಲ. ಅಂದ್ರೆ ನಮ್ಮ ಕೌನ್ಸಿಲರು ದಳದವರು ಆಗಿರೋದ್ರಿಂದ ಇವರು ತಾರತಮ್ಯ ಮಾಡಿಬಿಟ್ಟು ಇಲ್ಲಿಗೆ ಗ್ರಾಂಟ್ಸ್ ಹಾಕಿಲ್ಲ. ಒಂದೇ ಯಾವುದೇ ಒಂದು ಕಾರ್ಯ, ಒಂದು ರೋಡ್ಗಳಾಗ್ಲಿ, ಒಂದು ಚರಂಡಿನೇ ಆಗಲಿ ಆಗಿಲ್ಲ.
ಅದರಿಂದ ಒಂದ್ ಸ್ವಲ್ಪ ಇದಾಗಿದೆ. ಈಗಲೂ ಸಹ ಈಗ ಬಂದಿರತಕ್ಕಂತ ಮೂರನೇ ಕಂತಿನ ನಗರೋತ್ಥಾನ ಹಣದಲ್ಲಿ ಅದರಲ್ಲೂ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ವಾ? ಮೂರ್ ನಗರೋತ್ಥಾನದ ಬಗ್ಗೆ ಗೊತ್ತಿಲ್ಲ. ಅದನ್ನ ನೀವು ಇಂಜಿನಿಯರು ಅಥವಾ ಮತ್ತೆ ಎಡಬ್ಬಲ್ಲಿ ಮತ್ತೆ ಕಮಿಷನರ್ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಯಾಕೆ ಏನು ಇದ್ರ ಬಗ್ಗೆ ಏನಾಗಿದೆ ಅಂತ ನೀವೇ ಇದು ಮಾಡಬೇಕು ಸರ್. ಹೇಳಿದ್ರಿ ಸಮಸ್ಯೆ. ಸಮಸ್ಯೆ ಏನಿಲ್ಲ ಈಗ. ಇದನ್ನ ನೀವು ಇವತ್ತು ಈ ಜಾಗಕ್ಕೆ ಬಂದಿರೋದು ನನಗೂ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗ ಮೂರು ವರ್ಷ ಆಗಿದೆ, ಎರಡು ವರ್ಷ ಮೂರು ವರ್ಷದಿಂದ ಹೇಮಾವತಿ ನೀರನ್ನ ತರಲಿಕ್ಕೆ ನಮ್ಮ ಇಂಜಿನಿಯರ್ಗಳು ಯಾವುದೇ ಒಂದು ಕಾರ್ಯಾದೇಶ ಕೊಡ್ತೀನಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಹೋದ ವರ್ಷ ಕಿರಣ್ ಅಂತ ಇಂಜಿನಿಯರ್ ಇದ್ದಾರೆ, ಅವರು ಎಲ್ಲ ಆಮೇಲೆ ಈ ತೂಪುಗಳನ್ನ ವೆಲ್ಡಿಂಗ್ ಮಾಡೋದು ಕೀಳೋದು ಎಲ್ಲ ಇದು ಮಾಡಿ ನನ್ನ ಕೈಲಿ ಮಾಡಿಸಿದ್ದಾರೆ, ಯಾವುದೇ ಒಂದು ಬಿಲ್ ಕೊಟ್ಟಿಲ್ಲ. ಈಗಿನ ಕಮಿಷನರು ಹಿಂದಿನ ಬಿಲ್ ಕೊಡಲ್ಲ ಅಂತ ಬರೇ ಇಲ್ಲದವೇನ ಹೇಳ್ತಾರೆ. ಯಾವ್ದು ಕೇಳಿದ್ರು ದುಡ್ಡು 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 ದುಡ್ಡು, ಇನ್ನೇನು ಇಲ್ಲ. ಕೇಳಿ ದುಡ್ಡು ಕೇಳಿದ್ರೆ 50%. ಆಮೇಲೆ ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಕಮಿಷನರು ಎ ಡಬ್ಬಲ್ಲಿ ಜೆಇ ಅವರು ನಾಲ್ಕು ಜನ ಬಂದಿದ್ದಾರೆ. ಬಂದ್ಬಿಟ್ಟು ಮೊನ್ನೆ ಬರಗಾಲ ಬಂದಿದೆ ಸಿರಾಕೆ, ಕಳ್ಳಂಬೆಳ್ಳಕೆರೆಯಿಂದ ಸಿರಾಕೆರೆಗೆ ನೀರು ಬರಲಿಕ್ಕೆ ಸೈಫನ್ ಮುಖಾಂತರ ಎಮರ್ಜೆನ್ಸಿ ತಗೊಂಡೋಗಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಮಾಡಲ್ಲ ಸರ್, ಹಿಂದೆಲ್ಲ ನಮಗೆ ಶಿವಾಜಿನಗರದ್ದು ಇಂಥವೆಲ್ಲ ಪೆಂಡಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಅದಾದರೂ ಸಹ ಇವರು ಇಲ್ಲ ನೀವು ಮಾಡಿ ಎಂಟೇ ಎಂಟು ದಿನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಎಲ್ಲ ನನಗೆ ಕಾರ್ಯಾದೇಶ ಕೊಟ್ಟಿದ್ದಾರೆ, ಎಲ್ಲ ಕೆಲಸ ಮಾಡಿ ನಾನು 300,000 ರೂಪಾಯಿ ಪೈಪ್ ಕೊಟ್ಟು ಪೈಪ್ ತಗೊಂಡ್ಬಂದು ಬೆಂಗಳೂರಿನಿಂದ ತಗೊಂಬಂದಿದ್ದೀನಿ. ಈಗ ಎಲ್ಲಾರ್ಗುನು ಬೇರೆಯವ್ರಿಗೆ ಹಿಂದಿದ್ದವ್ರಿಗೆ ಎಲ್ಲರಿಗೂ ಅವ್ರಿಗೆ ಪರ್ಸೆಂಟೇಜ್ ಕೊಟ್ಬಿಟ್ರೆ ದುಡ್ಡು ಬಿಲ್ ಕೊಡ್ತಾರೆ. ಇಲ್ಲಿನವರೆಗೂ ಜಿಲ್ಲಾಧಿಕಾರಿಗೂ ಲೆಕ್ಕಕ್ಕೆ ಕಂಡಿಲ್ಲ ಅವ್ರನ್ನ, ಮತ್ತೆ ಇವ್ರಿಗೂ ಇಂಜಿನಿಯರ್ಗೂ ಇಟ್ಕೊಂಡಿಲ್ಲ ಯಾವುದಕ್ಕೊಂದಕ್ಕೂ ದುಡ್ಡು. ಅದರಿಂದ ಈ ಜಿಲ್ಲಾ ಇವ್ರನ್ನ ನಮ್ಮ ಕಮಿಷನರ್ ಯಾವುದೇ ಕಾರಣಕ್ಕೂ ಇಲ್ಲಿ ಇಟ್ಕೋಕೂಡ್ದು. ಮತ್ತೆ ಇನ್ನೊಂದೇನಾಗಿದೆ, ಈ ಶಿವಾಜಿನಗರದ್ದು ನಮ್ಮ ಕಾನೂನು ಸಚಿವರು ಹೇಳಿದ್ದಾರೆ ಗುಡುಲುಗಳು ಎಲ್ಲ 45-50 ಒಂದೇ ಸರ್ವೆ ನಂಬರ್ನಲ್ಲಿ ಸುಟ್ಟೋಗಿತ್ತು. ನನಗೆ ತುರ್ತಾಗಿ ಕೆಲಸ ಮಾಡಬೇಕು ಅಂದ ಡಿಸಿ ಎಸಿ ತಹಸೀಲ್ದಾರು ಕಮಿಷನರು ಎಲ್ಲರೂ ಸೇರಿ ತುರ್ತಾಗಿ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾನು ತುರ್ತಾಗಿ ಮಾಡಿ ಗುಡುಗಿಸುಗಳಿಗೆ ಅಕ್ಕಿ ಮತ್ತೆ ಚಾಪೆ ಕಂಬಳಿನ 2.5 ಲಕ್ಷದ ಕೊಟ್ಟಿದ್ದೀನಿ, ಮತ್ತೆ ಫಾರ್ಮೇಷನ್ ಮಾಡೋದಕ್ಕೆ 4 ಲಕ್ಷ ಕೊಟ್ಟಿದ್ದೀನಿ, ಫಾರ್ಮೇಷನ್ ಮಾಡಿದ್ದೀನಿ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಪೇಪರ್ ನೋಟಿಫಿಕೇಶನ್ ಆಗಿದೆ, ಆಮೇಲೆ ಇದು ಥರ್ಡ್ ಪಾರ್ಟಿ ರಿಪೋರ್ಟ್ ಆಗಿದೆ, ಬಿಲ್ ಬರೆದಿದ್ದಾರೆ. ನಮ್ಮ ಕಮಿಷನರು 50-50 ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ, ಇಲ್ದ್ರು ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪ್ರಾಬ್ಲಮ್ ಮಾಡಿದ್ದಾರೆ. ಅದಾದ್ಮೇಲೆ ಕೋರ್ಟಿಂದು ನಮ್ಮ ಹಿಂದಿನ ಇವರು ಯಾರು ಮ್ಯಾಜಿಸ್ಟ್ರೇಟ್ ಅವರು ಇದ್ರು, ಆ ಮ್ಯಾಜಿಸ್ಟ್ರೇಟ್ ಅವರು ಎಮರ್ಜೆನ್ಸಿ ಹಾಕಿ ಅಂತ ಹಿಂದೆ ಗಜೇಂದ್ರ ಅಂತ ಇಂಜಿನಿಯರ್ ಇದ್ರು, ಅದನ್ನ ನನ್ನ ಕೈಲಿ ಮಾಡಿಸಿದ್ದಾರೆ. ಅದು 4 ಲಕ್ಷ ಇವತ್ತಿನವರೆಗೂ ಆಗಿಲ್ಲ, 3 ವರ್ಷ ಆಗಿದೆ, ಅದನ್ನು ಸಹ ಕೊಟ್ಟಿಲ್ಲ. ಆಮೇಲೆ ಜಯಚಂದ್ರ ಅವರು ಮಂತ್ರಿಗಳಾದಾಗ ಎಲ್ಲ ವಾರ್ಡ್ಗಳಲ್ಲಿ ನನ್ನ ಹತ್ರ ಒಂದು ಜೀಶಾನ್ ವಾರ್ಡ್ ಆಗಲಿ, ಇರ್ಷಾದ್ ವಾರ್ಡ್ ಆಗಲಿ, ಅಥವಾ ಜಾಫರ್ ವಾರ್ಡ್ ಆಗಲಿ, ಆಮದಿ ವಾರ್ಡ್ ಆಗಲಿ, ಅಬೀಬ್ ವಾರ್ಡ್ ಆಗಲಿ, ಎಲ್ಲ ವಾರ್ಡಲ್ಲೂ ಕೆಲಸ ಮಾಡಿಸಿದ್ದಾರೆ. ಅದು ಒಂದು 5 ಲಕ್ಷ ಕೊಡಬೇಕು. 3 ವರ್ಷ ಆಗಿದೆ ಈ ಕಮಿಷನರ್ಗೆ, ಯಾವಾಗ ಏನೇ ಕೇಳಿದ್ರು ದುಡ್ಡು 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 ಅಂತ ಹೇಳ್ತಾನೆ. ಆದ್ರಿಂದ ನೀವು ಪೇಪರ್ನವರು ಈಗ ಬಂದಿದ್ದೀರಾ, ಅವನ್ನ ಸರಿಯಾದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದನ್ನು ತಲುಪಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಏನೂ ಇದಾಗಲ್ಲ. ಬರೇ ಸಾಯಂಕಾಲ ಆದರೆ ರೆವಿನ್ಯೂ ಸೆಕ್ಷನ್ನಿಂದ ಅವನು ಸುಬ್ಬಣ್ಣ ಅಮ್ಮನ್ನು ಕರ್ಕೊಂಡು ಬರೇ ದುಡ್ಡು 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 ದುಡ್ಡು, ಅದನ್ನು ನೀವು ಇಮ್ಮಿಡಿಯೇಟ್ ಆಗಿ ನೀವು ಇದನ್ನ ಇದು ಮಾಡಿಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಅವನು ಬೇರೆ ಡಿಪಾರ್ಟ್ಮೆಂಟಿಂದ ಬಂದಿದ್ದಾನೆ, ಅವನಿಗೇನು ಗೊತ್ತಿಲ್ಲ, ಕಾನೂನು ಕಟ್ಲೆ ಏನು ಗೊತ್ತಿಲ್ಲ. ನಾನು ಕೇಳಿದ್ರೆ ನಾನು ಸಿದ್ದರಾಮಯ್ಯನ ಕಡೆಯವನು ಮತ್ತೆ ಸಿಎಂ ಕಡೆಯವನು ಡೆಪ್ಟಿ ಸಿಎಂ ಕಡೆಯವನು ಅಂತ ಹೇಳ್ತಾನೆ. ಅಷ್ಟೇ ಬಿಟ್ಟರೆ ಅವನು ಅನಾಲಯ ಕಮಿಷನರ್ ಇಲ್ಲಿ, ಅವನು ಯಾಕೆ ಇಟ್ಕೊಂಡಿದ್ದೀರಾ? ಇವತ್ತು 4 ವರ್ಷ ಆಗಿದೆಯಲ್ಲ, 4 ವರ್ಷಕ್ಕೆ ಕಮ್ಮಿ ಅಂದ್ರೆ ನನಗೆ 15 ಲಕ್ಷದಿಂದ 20 ಲಕ್ಷ ದುಡ್ಡು ಬರಬೇಕು. 20 ಲಕ್ಷ ಅಂದ್ರೆ 3 ವರ್ಷ ಆಗಿದೆ, 3 ವರ್ಷಕ್ಕೆ 30 ಲಕ್ಷ ರೂಪಾಯಿ ನನಗೆ ಲಾಸು. ಇವತ್ತು ನಾನೇನಾದ್ರೂ ಇದು ಮಾಡ್ಬೇಕು, ಇನ್ಯಾವ ನಾನು ಆಗಿದ್ರೆ ನೇಣು ಹಾಕೊಂಡು ಸುತ್ತೋಗಿರೋನು, ಇಲ್ಲ ಅಂತಂದ್ರೆ ಎಲ್ಲನ ಹೋಗಿ ಏನನ ನೇಣು ಹಾಕೊಂಡು ಪ್ರಾಣ ಬಿಟ್ಟಿರೋನು ಅಂತವ್ನು ಆದ್ರೂ ಈ ಕಮಿಷನರು. ಆಮೇಲೆ ಇನ್ನೊಂದು, ಮೊನ್ನೆ ನನಗೆ ಬಿಲ್ ಕೊಡಿ ಅಂತ ಎಲ್ಲಾ ಇದು ಸಾಮಾನ್ಯ ಸಭೆಯಲ್ಲಿ ಇಟ್ಟಿದ್ದೀನಿ, ಇಟ್ಟಿರೆ 31 ಜನ ಕೌನ್ಸಿಲರ್ಗಳು ಸಹ ಸರ್ವಾನುಮತದಿಂದ ಸುಬ್ಬ ಸಿಂಗ್ ಅವರು ಕೆಲಸ ಮಾಡಿದ್ದಾರೆ ಕೊಡಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಅದನ್ನ ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅಂತಂದು ಪೆಂಡಿಂಗ್ ಇಟ್ಟಿದ್ದಾನೆ. ಈಗ ಇವರು ಸುಪ್ರೀಮೋ ಅಥವಾ ಬಾಡಿ ಸುಪ್ರೀಮೋ ಅಂತಂದು ಜಿಲ್ಲಾಧಿಕಾರಿಗಳನ್ನ ವೆರಿಫಿಕೇಶನ್ ಮಾಡಬೇಕು. ಆಮೇಲೆ ನಂದು ಇದೆಲ್ಲ ಫೈಲ್ಗಳು ನನ್ನ ಹತ್ರ ಇದೆ, ಇದು ಎಲ್ಲ ಡೀಟೇಲ್ಸ್ ಇದೆ, ಟೆಂಡರ್ ಬುಲೆಟಿಂಗ್ಸ್ ಮಾಡಿರೋದು ಎಲ್ಲ ದಾಖಲಾತಿಗಳು ಇಲ್ಲಿದ್ದಾವೆ. ಅಧ್ಯಕ್ಷರು ಕೊಡಿ ಅಂತ ಹೇಳಿದ್ದಾರೆ ಆದರೂ ಕೊಟ್ಟಿಲ್ಲ, 31 ಜನ ಕೌನ್ಸಿಲರ್ ಕೊಡಿ ಅಂತ ಹೇಳಿದರೆ ಕೊಟ್ಟಿಲ್ಲ. ಇವರು ಏನಕ್ಕೋಸ್ಕರ ಇದನ್ನ ಇವನ್ನ ಕಮಿಷನರ್ ಆಗಿ ಇಲ್ಲಿಟ್ಟಿದ್ದಾರೆ? ಬೇರೆ ಡಿಪಾರ್ಟ್ಮೆಂಟ್ ಇಂದ ಬಂದು ಅವ್ನಿಗೆ ಏನು ಗೊತ್ತಿಲ್ಲ, ಕಾನೂನೇ ಗೊತ್ತಿಲ್ಲ ಅವನಿಗೆ. ಬರೇ ದುಡ್ಡು ಒಂದು ಬಿಟ್ಟರೆ ನನಗೆ ಅಷ್ಟು ಕೊಡು ಇಷ್ಟು ಕೊಡು ಅಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿ ಎಲ್ಲರಿಗೂ ತೊಂದರೆ ಮಾಡ್ತಾನೆ. ಅದರಿಂದ ಇದಕ್ಕೆ ಸೂಕ್ತ ಕ್ರಮನ ಜಿಲ್ಲಾಧಿಕಾರಿಗಳು ತಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು. ಸರ್ ಸುಬ್ಬ ಸಿಂಗ್ ಸರ್, ಈಗ ಕಮಿಷನರೇ ಫೈನಲ್ ಅಲ್ಲ, ನೀವು ಕಮಿಷನರ್ ಕೆಲಸ ಮಾಡಿಲ್ಲ ಅಂದ್ರೆ ಮೇಲಾಧಿಕಾರಿಗಳು ಹತ್ರ ಹೋಗ್ಬೇಕಾಗಿತ್ತು. ಅಧಿಕಾರಿ ಹತ್ರ ಹೋಗಿದ್ದೀರಾ ಹೋಗಿಲ್ವಾ? ಯಾಕೆ ಹೋಗಿಲ್ಲ? ನಾನು ಲೆಟರ್ ಕೊಟ್ಟಿದ್ದೀನಿ ಅವ್ರಿಗೆ ಕೂಡ, ಇದು ಈ ಕಮಿಷನರ್ ಕೊಟ್ಟಿದ್ದೀನಿ ಲೆಟರ್. ಕಮಿಷನರ್ ಈಸ್ ನಾಟ್ ಫೈನಲ್. ಅವರು ಈ ಕಮಿಷನರ್ ಕೆಲಸ ಮಾಡಿಲ್ಲ ಅಂದ್ರೆ ನಿಧಿನಲ್ಲಿ ಹಣ ಇಲ್ಲ,
ಮುಂದೆ ಬಂದ ಕೊಡ್ತೀವಿ ಅಂತ ಹೇಳ್ತಲೇ ಇದ್ದಾರೆ. ಸರಿ, ಈಗ ಮುಂದೆ ಬಂದು ಕೊಟ್ಟಿದ್ದಾರೆ ಅಂದ್ರೆ ನಿಮ್ದು ಆ ವರ್ಕ್ ಆದ್ಮೇಲೆ ಬೇರೆಯವ್ರಿಗೆ ಪೇಮೆಂಟ್ ಮಾಡಿ ನಿಮಗೆ ಮಾಡಿಲ್ಲ ಅಂದ್ರೆ ನೀವು ಅವ್ರ ಕಮಿಷನ್ ಏನ್ ಐಆರ್ ಪಿ ಡಿ ಇದಾರೆ, ಡಿ ಸಿ ಇದಾರೆ, ಎಲ್ಲ ಕಂಪ್ಲೀಟ್ ಹೋಗ್ಬೇಕಾಯ್ತು, ಯಾಕೆ ಹೋಗಿಲ್ಲ? ಈಗ ನಾನು ಒಂದ್ ನಿಮಿಷ ಏನಾದ್ರೂ ಅಕಸ್ಮಾತ್ ನಾನು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಬಿಡಿ ಸಿಂಗ್ ಅವರೇ ಮುಂದೆ ತಿಂಗಳು ಕೊಡ್ತೀನಿ ಯಾವ್ದಾರ ಅಮೌಂಟ್ ಕಲೆಕ್ಟ್ ಆದಾಗ ಅಂತಂದ್ಬಿಟ್ಟು, ಏನು ಅಂದ್ರೆ ನಾ ಕಾಂಟ್ರಾಕ್ಟರ್ ಅಲ್ಲ, ಈಗ ಯಾಕೆ ಅವ್ರ ಮೇಲೆ ಇದು ಮಾಡ್ಕೊಂಡು ಹೋಗ್ಬಾರ್ದು ಅಂತಂದ್ಬಿಟ್ಟು ನಾನು ಹಂಗೆ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿನವರೆಗೂ. ಈಗ ಮೊನ್ನೆ ನನಗೇನ್ ಮಾಡಿದ್ರು, ನಾನೇನ್ ಮಾಡಿದೆ, ಎಲ್ಲ ಕೌನ್ಸಿಲರ್ 31 ಜನಕ್ಕೆ ಸಾಮಾನ್ಯ ಸಭೆನ ಒಳಗಡೆ ಹೋಗಿ ಕೇಳ್ಕೊಂಡಿದ್ದೀನಿ. ನಾನು ಕೇಳ್ಕೊಂಡಾಗ 31 ಜನ ಕೌನ್ಸಿಲರ್ನು ಸುಬ್ಬಾ ಸಿಂಗ್ ಅವರಿಗೆ ಅದನ್ನ 7 ಲಕ್ಷ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಕಮಿಷನರ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾನು 50-50 ಕೊಡುವಂತಾನೆ. 50-50 ಕೊಡೋದಕ್ಕೆ ಈಗಲೇ 3 ವರ್ಷ ಆಗಿದೆ. ಅವನು 50-50 ಕೊಟ್ಟರೆ ನನಗಿನ್ನೇನು ಉಳಿಯುತ್ತೆ? ಆಮೇಲೆ ಯಾವುದೇ ಇದಕ್ಕೋದ್ರೂ 5% ದುಡ್ಡು ಕೊಡಿ ಅಂತ ಕೇಳ್ತಾನೆ. ಇಂಥ ಕಮಿಷನರ್ ನಾವೇನ್ ಮಾಡಬೇಕು ನೀವ್ ಹೇಳಿ? ನೀವು ಮೇಲಾಧಿಕಾರಿಗಳಿಗೆ ಹೇಳಬೇಕು, ಹೇಳಿಲ್ಲ. ಅದಕ್ಕೋಸ್ಕರನೇ ಈಗ ನಿಮ್ಮ ಹತ್ರ ನಾನು ಮಾತಾಡಿ ಇವಾಗ ನಿಮ್ ನ್ಯೂಸ್ ಅಲ್ಲೂ ಬರಲಿ, ಮತ್ತೆ ಈ ಲೆಟರ್ ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳಿಗೂ ಕೊಡ್ತೀನಿ. ಇವಾಗ ಈಗ ಇದು ಬೇಡ, ನಮ್ಗೆ ಇದನ್ನು ಬಿಟ್ಬಿಡ್ತೀವಿ. ಮೊನ್ನೆ ನಿಮ್ಮ ಬರಗಾಲ ಬಂದಿದೆಯಲ್ಲ, ಕಳ್ಳಂಬೆಳ್ಳ ಕೆರೆಯಿಂದ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ ಎಂಟೇ ಎಂಟ್ದಲ್ಲಿ ಸುಬ್ಬಾ ಸಿಂಗ್ ಅವರು ದುಡ್ಡು ಕೊಡಬೇಕು ಅಂತ. ಆದ್ರೂ ಕೊಟ್ಟಿದಾರ? ಇವತ್ತು 3 ತಿಂಗಳಾಗಿದೆ, ಫೈಲು ಎಲ್ಲ ರೆಡಿ, ಆನ್ಲೈನ್ ಅಲ್ಲಿ ಇದಾಗಿದೆ, ಪೆಂಡಿಂಗ್ ಇಟ್ಕೊಂಡಿದ್ದಾನೆ ಫೈಲು. ಈಗ ಅದಕ್ಕೆ ಏನ್ ಹೇಳೋಣ ನಾನು, ಈಗ ಅದನ್ನೇ ಕೇಳಿ. ಇವಾಗ ಸರ್, ನೀವು ಈಗ ತುರ್ತು ನಿಧಿಯಲ್ಲಿ ನಿಮಗೆ ಕೊಡೋ ಅಂತದ್ದು ಕೆರೆ ಸೈಫನ್ ಇದು ಇನ್ಸ್ಟಾಲ್ ಮಾಡಿದಿರಲ್ಲ, ಅದು ಜಿಲ್ಲಾಧಿಕಾರಿ ಆದೇಶ ಇದ್ರು ಕೊಟ್ಟಿಲ್ಲ ಅಂದ್ಮೇಲೆ ನೀವು ಜಿಲ್ಲಾಧಿಕಾರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡಲೇಬೇಕಾಗಿತ್ತು. ಸರ್, ಈ ಕಂಪ್ಲೇಂಟ್ ಮಾಡೋದಕ್ಕೆ ಈಗ ಹೋಗ್ತಾ ಇದ್ದೀನಿ ಸರ್. ಈಗ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ನಾನೀಗ ಹೋಗ್ತಾ ಇದ್ದೀನಿ ಡಿ ಸಿ ಅವ್ರ ಹತ್ರ. ಈಗ ಶಿವಾಜಿನಗರದ್ದು ಮತ್ತೆ ಕೋರ್ಟಿಂದು ಮತ್ತೆ ಇದ್ರದ್ದು ಎಲ್ಲಾನು ನನ್ನ ಕಮ್ಮಿ ಅಂದ್ರೆ 25 ಲಕ್ಷ ದುಡ್ಡು ಕೊಡಬೇಕು. ಆಮೇಲೆ ನಮ್ಮ ಹಿಂದೆ ಯೋಗಾನಂದ್ ಅಂತ ಕಮಿಷನರ್ ಇದ್ರು, ಅವರು ಎಸ್ಟಿಮೇಟ್ ಮಾಡಿ ಟೆಂಡರ್ ಬ್ರೇಟಿಂಗ್ ಕೊಡೋ ಟೈಮ್ನಲ್ಲಿ ನಮ್ಮ ಅಧ್ಯಕ್ಷರು ಅದನ್ನ ಹಾಕ್ಸಿದ್ರು. ಅದು ಯಾವ ಥರ ಗೋಲ್ಮಾಲ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಇಂತಿಂಥ ವಾರ್ಡಲ್ಲಿ ಮಂತ್ರಿಗಳು ಹೇಳಿದ್ದಾರೆ ನಾವು ಹಾಕಿದ್ದೀವಿ ಅಂತ ಫೋನ್ ಮಾಡಿ ಹೇಳಿದ್ರು ನಮ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ ಹೋದ್ಮೇಲೆ ಯೋಗಾನಂದ್ ಸರ್ ಅವರು. ಆಮೇಲೆ ಕಿರಣ್ ಸಾಹೇಬ್ರು ಮತ್ತೆ ಇವ್ರು ಬಂದಾಗ ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ಹಂಗಾಗಿ ಅದನ್ನು ಹಂಗೆ ಪೆಂಡಿಂಗ್ ಆಗಿದೆ ಇವಾಗ. ಸರ್, ಗಂಗಣ್ಣ ಅವ್ರು ಬಂದು ಎಷ್ಟು ವರ್ಷ ಆಯ್ತು? 1 ವರ್ಷ ಆಗಿದೆ. ಮತ್ತೆ ನಿಮ್ ಪೆಂಡಿಂಗ್ ಬಿಲ್ಸ್ ಇರೋದು 3 ವರ್ಷ 4 ವರ್ಷ ಅಂತೀರಾ, ಬೇರೆ ಇಂದ್ಲು ಕಮಿಷನರ್ ಯಾಕೆ ಮಾಡಲಿಲ್ಲ? ನಗರ ಸರ್ ನೀರಿನಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವೆಲ್ಲ ಅವರೇನು ಹೇಳಿದ್ರು, ಬಂದ ತಕ್ಷಣ ನನ್ಗೆ ಬಿಲ್ ಆಗಿದೆ ಕೊಡಿ ಅಂತ ಹೇಳಿದಕ್ಕೆ ಸಾಮಾನ್ಯ ಸಭೆಯಲ್ಲಿ ಇಟ್ಬಿಟ್ಟು ನೀವು ರೆಸೊಲ್ಯೂಷನ್ ಮಾಡಿಸಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸಾಮಾನ್ಯ ಸಭೆಯಲ್ಲಿ ಮೊನ್ನೆ ಸರ್ವಾನುಮತದಿಂದ ಕೊಡಬೇಕು ಅಂತ 32 ಜನನು ರೆಸೊಲ್ಯೂಷನ್ ಮಾಡಿದ್ದಾರೆ. ಆದರೂ ಸಹ ಇದನ್ನ ನಾನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ವೆರಿಫಿಕೇಷನ್ ಮಾಡಲಿ ಬಿಡಿ, ಡಿ ಸಿ ಅವರು ಮಾಡಲಿ, ಎ ಸಿ ಅವರು ಮಾಡಲಿ. ಎ ಸಿ ಇದೆಯಲ್ಲ, ಎ ಸಿ ಫೋಟೋ ಇದೆಯಲ್ಲ, ಎ ಸಿ ಫೋಟೋ ಇದೆ, ಕಮಿಷನರ್ ಇದೆ, ಆಮೇಲೆ ಡಿ ಸಿ ಅವರು ಬಂದಿದ್ದಾರೆ, ಆಮೇಲೆ ಮಂತ್ರಿಗಳು ಬಂದಿದ್ದಾರೆ, ಅವ್ರು ಬಂದು ಮಾಡಿರೋದೆ ತಾನೆ. ಸರಿ ಸರ್, ಈಗ ಇದು ಈ ವಾರ್ಡ್ ನಿಮ್ದು ಕಲ್ಕೋಟೆ ಫುಲ್ ಕುಗ್ರಾಮ ಆಗಿದೆಯಲ್ಲ, ಇದ್ರ ಬಗ್ಗೆ ನಿಮ್ದು ಎಲ್ಲ ಜನಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಿಮ್ ಇದಕ್ಕೆ ಅನುದಾನ ಹಾಕಿಸ್ಕೊಂಡು ಇಂಪ್ರೂವ್ ಮಾಡೋಕೆ ಏನ್ ಕ್ರಮ ಜರುಗಿಸ್ತೀರಾ? ನೀವು ಹಿರಿಯರು ಮತ್ತಾಗಿ ವಿದ್ಯಾವಂತರು, ಎಲ್ಲ ಗೊತ್ತಿರೋರು, ರಾಜಕೀಯ ಗೊತ್ತಿದೆ, ಎಲ್ಲ ಗೊತ್ತಿದೆ, ನಿಮ್ಗೆಲ್ಲರೂ ಪರಿಚಯ ಇದ್ದಾರೆ, ನೀವು ಇದ್ರ ಬಗ್ಗೆ ಏನ್ ನಿರ್ಧಾರ ತಗೊಂತೀರಾ? ಕಡೆಯ ಇವಾಗ ಏನು ನಗರತನ ಏನು 3ನೇದು ಇದನ್ನ ಬಿಡುಗಡೆ ಮಾಡಿದಾರೋ ಹಣನ, ಅದರಲ್ಲಿ ನೋಡೋಣ ಯಾವ್ಯಾವ್ದಕ್ಕೆ ಸೇರಿಸಿದ್ದಾರೆ ಅಂತ. ಸೇರಿಸಿಲ್ಲ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಇವಾಗ ಚೇಂಜಸ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೋಡ್ಬಿಟ್ಟು ಇದನ್ನ ಹಾಕೊಂಡು ನಮ್ಮ ಇದಕ್ಕೆ ವಾರ್ಡ್ಗೆ ಕೆಲಸ ಮಾಡಿಸೋದಕ್ಕಾಗುತ್ತೆ. ಒಂದ್ ರೋಡ್ ಆಗ್ಲಿ, ಒಂದ್ ಚರಂಡಿ ಆಗ್ಲಿ, ಯಾವ್ದು ಇಲ್ಲ, ನಿಮಗೆ ಗೊತ್ತಿದೆಯಲ್ಲ. ಸರಿ ತಾನೆ, ಈ ಒಂದೇ ವಾರ್ಡ್ ಅಲ್ಲಿ ಇಷ್ಟೊಂದು ಕಳಪೆ ಇರೋದು ಅಂದ್ರೆ ಇದೇ ವಾರ್ಡ್ ಅನ್ಸುತ್ತೆ ನೋಡಿದ್ರೆ, ಇಷ್ಟು ಕಳಪೆ ಇದೆ, ಇದಕ್ಕೆ ನೀವು ಹೋರಾಟ ಮಾಡ್ಲೇಬೇಕು. ಇದಕ್ಕೆ ಎಲ್ಲ ರಂಗನಾಥ್ ನಗರ, ಮಂಜು ಪೀರ್ ಮಕಾನು, ಗುಡದಟ್ಟಿ, ಕಲ್ಕೋಟೆ, ಮೂರು ಸಹ ಇದೇ ತರ ಇರೋದು. ಇದೇ ತರ ಇದೆ, ಯಾವುದಕ್ಕೂ ನಗರೋತ್ಥಾನದಲ್ಲಿ ಅಮೌಂಟ್ ಬಂದಿಲ್ಲ. ಈಗ ಎರಡನೇ ಕಂತು ಬಂದಿದ್ದಾವೆ, ಈಗ 5-10 ವರ್ಷದಿಂದ ಬಂದಿದೆ, 10 ವರ್ಷದಿಂದ ಎರಡನೇ ಗ್ರಾಂಟ್ನು ಯಾವುದೂ ಬಂದಿಲ್ಲ. ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬರ ನಿರ್ವಹಣೆಯ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಶಿರಾ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿ ಚಂದ್ರಶೇಖರಯ್ಯನವರ ಅಧ್ಯಕ್ಷತೆಯಲ್ಲಿ ತಾಲೂಕಿನಾದ್ಯಂತ ಬರ ನಿರ್ವಹಣೆ ಬಗ್ಗೆ ಅಧಿಕಾರಿಗಳು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಂಗೇಗೌಡರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಕಸಬಾ ಆರ್ಐ ಮಂಜುನಾಥ್, ಅಂಜನ್ ಕುಮಾರ್, ಪಿಎಸ್ ರಂಗಸಾಮಯ್ಯ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನೊಮ್ಮೆ ನೀರು ಕುಡಿಯೋ ನೀರು ಬಿಡ್ತಾ ಇಲ್ವಂತೆ, ಕುಡಿಯೋ ನೀರೇ ಇಲ್ಲ ಅಂತೆ, ಜನರೆಲ್ಲ ತುಂಬಾ ಹಾಹಾಕಾರ ಇದೆ, ತುಂಬಾ ನೊಂದ್ಬಿಟ್ಟು ದುಡಿತಾ ಇದ್ರು, ಇದೆ ರೆಕಾರ್ಡಿಂಗ್ ಇದೆ. ಈಗ ಕುಡಿಯೋ ನೀರು ಬಿಡ್ತಾ ಇಲ್ವಾ? ಕುಡಿಯೋ ನೀರು ಬಿಡ್ತಾ ಇದ್ದೀವಿ, ಬೋರ್ವೆಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದು ರೋಡಿಂಗ್ ಸರ್ ಬೋರ್ವೆಲ್, ಅದು ಕೇಸಿಂಗ್ ಪೈಪ್ ಮಾಡಿ ಕ್ರಾಸ್ ಮಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದು ನೀವು 1-2 ಡೇಸ್ ಅಲ್ಲಿ ಮಾಡ್ಕೊಡ್ತೀರಾ? ಅದು ಬಿಟ್ಟು ಲೈನ್ ಅಂತೂ ಇದೆ ಸರ್, ಲೈನ್ ನೀರಂತೂ ಹೋಗುತ್ತೆ. ಇಲ್ಲ ಇಲ್ಲ, ಕಲ್ಕೋಟೆ.
ನೋಡಿ. ಶ್ರೀ ಟಿವಿ ದಿನಾಂಕ 9/1/2019 ಶಿರಾ ನಗರದ ಕಲ್ಲುಕೋಟೆಯಲ್ಲಿನ ನಾಗರಿಕರು ಅನುಭವಿಸುತ್ತಿರುವ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ವರದಿ ಮಾಡಿತ್ತು. ಈ ಸಮಸ್ಯೆಯನ್ನು ಆಲಿಸಿದ ಉಪವಿಭಾಗಾಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವಂತೆ ಆದೇಶಿಸಿ ಅದರ ಬಗ್ಗೆ ವರದಿ ನೀಡಿ ಎಂದು ನಗರಸಭಾ ಅಧಿಕಾರಿಗಳಿಗೆ ಸೂಚಿಸಿದರು. ದೊಡ್ಡಕೆರೆ ನೀರು ಎಷ್ಟು ದಿನಕ್ಕೊಂದ್ಸರಿ ನಮಗೆ 15 ದಿನಕ್ಕೆ ಬಿಡ್ತಾ ಇದ್ರು ಸರ್. ಈ ಚರಂಡಿ ವ್ಯವಸ್ಥೆ ಆದ್ಗಿಂತನ ಸುಮಾರು ಅಂತಂದ್ರೆ ಈ 3-4 ದಿನಗಳು ನೀರ ಬಂದಿಲ್ಲ. ಪೈಪ್ ಲೈನ್ ಈಗ ಅಮರಾಪುರ ರೋಡ್ ಹೈವೇ ವರ್ಕ್ ನಡೀತಾ ಇದೆ ಸರ್. ರೋಡ್ ವರ್ಕ್ ಪೈಪ್ ಲೈನ್ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ ಸರ್. ನೀರು ಹೋಗ್ತದೆ ನಾನು ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ದೀನಿ ಸರ್. ಅಲ್ಲ ಈಗ ನೀವು ಸಮಸ್ಯೆ ಇಲ್ಲ ಅಂದ್ಮೇಲೆ ಸಮಸ್ಯೆ ಇದೆ ಅಂತ ಯಾಕೆ ಹೇಳ್ತಾರೆ? ಮತ್ತೆ ಬೋರ್ವೆಲ್ ಒಂದು ಸಮಸ್ಯೆ ಇದೆ ಸರ್. ಈಗ ಇಮಿಡಿಯೇಟ್ ಸ್ಪಾಟ್ಗೆ ಹೋಗಿ ನೋಡಿ. ಇಲ್ಲಿ ಬರೀ ಕಚೇರಿಯಲ್ಲಿ ಕೂತು ಮಾತಾಡೋದಲ್ಲ, ಇದು ಬರ ಪರಿಸ್ಥಿತಿ ಕಾಲ ಕೇಳಿ. ಎಲ್ಲ ಅಲ್ಲಿ ಕಲ್ಲುಕೋಟೆಗೆ ಪೂರ್ತಿ ವಿಸಿಟ್ ಮಾಡಿ ಎಲ್ಲ ವಾರ್ಡ್ ನಿಮ್ಮ ಎಲ್ಲ ಇಂಜಿನಿಯರ್ ಕೇಳಿ ಕೇಳಿ ನಿಮ್ಮ ವಾಟರ್ಮೆನ್ಗಳು ಏನಿದ್ದಾರೆ ಮನೆ ಭೇಟಿ ಮಾಡಿ ನೋಡಿ ಏನು ಸಮಸ್ಯೆ ಇದೆ. ಚೆಕ್ ಇಟ್ಸ್ ವೆರಿ ಸೀರಿಯಸ್. 4 ತಿಂಗಳು ನೀರಿಲ್ಲ ಅಂದ್ರೆ ಇಟ್ಸ್ ವೆರಿ ಸೀರಿಯಸ್. ಚೆಕ್ ಮಾಡ್ಬೇಕದು. ಇದು ನೋಟ್ ಮಾಡಿ, ಪ್ರೊಸೀಡಿಂಗ್ ಅಲ್ಲಿ ಹಾಕಿ ಅದನ್ನ ನೋಡ್ತೀನಿ. ನೀವ್ ಏನ್ ಮಾಡ್ತೀರಿ ಆಮೇಲೆ ನನಗೆ ಮಾತಾಡ್ಬೇಕಾಗುತ್ತೆ. ಓಕೆ, ಅವ್ರು ಇಷ್ಟು ಟೈಮ್ ಅಲ್ಲಿ ನಮಗೆ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಆ ರೀತಿ ನೀವು ಪ್ಲಾನ್ ಮಾಡ್ಬೇಕು, ಒಂದು ಶೆಡ್ಯೂಲ್ ಹಾಕಿ. ಮತ್ತೆ ಸಂಜೆವರೆಗೂ ಹಂಗೆ ಓಡ್ತಾ ಇರ್ತದೆ, ನಿಲ್ಸಲ್ಲಿದೆ ಸರ್ ಮೋಟ್ರು. ಅಕಸ್ಮಾತ್ ಅವ್ನು ನಿಲ್ಸಿದ್ರೆ ಇನ್ನೊಬ್ಬ ಬಂದು ಕೇಳ್ತಾನೆ, ನೀವಪ್ಪನ ನೀವೆಲ್ಲ ನಿಲ್ಸಲ್ಲ ಸರ್ಕಾರ ನಿಲ್ತೋ ಅಂತ ಹೇಳ್ತಾರೆ. ಅವ್ನು ಸಿಟ್ಟ ಅದನ್ನು ಫಾಲೋ ಮಾಡ್ಬೇಕು ಸರ್, ನಿಲ್ಲಿಸ್ಬೇಕು ಅದು. ನೀರು 7-9 5-7 ಅಷ್ಟೇ ಬಿಡ್ಬೇಕು ಸರ್. ಅವಾಗ ಮಾತ್ರ ಸ್ವಲ್ಪ ನೀರು ಸೇವ್ ಆಗುತ್ತೆ ಸರ್, ಉಪಯೋಗ ನಿಲ್ಸ ಬಳಸ್ತಾರೆ ಸರ್. ಅವಾಗ ಇಲ್ಲಾಂದ್ರೆ ಯಾವಾಗ ಎಲ್ಲ ಅವ್ರು ಹಿಂಸಾವನ್ನು ಇಟ್ಕೊಂಡ್ರೆ ಹಿಂಸಾ ಬಂದಾಗ ಸ್ಟಾಪ್ ಮಾಡ್ತಾರೆ, ಸಾಲ್ ಮಾಡ್ತಾರೆ. ಈಗ ಅದನ್ನ ಪಾಲನೆ ಮಾಡ್ಬೋದಲ್ಲ, ನಿಮ್ಮ ಪಂಚಾಯತಿಯಲ್ಲಿ ಸ್ಟ್ರಿಕ್ಟ್ ಆಗಿ ಮಾಡಿ. ಅದೇ ರೀತಿ ಬೇರೆ ಪಂಚಾಯತಿಗಳಲ್ಲೂ ಮಾಡ್ಬೋದಲ್ಲ, ಸಮಸ್ಯೆ ಇದೆಯಾ? ಬೇರೆ ಪಿ ಡಿ ಓಗಳು ಹೇಳಿ ಮಾಡ್ಬೋದಲ್ವಾ? ಬೆಳಿಗ್ಗೆ 7-9 ಸಂಜೆ 5-7 ಅಲ್ವಾ? ಆಯ್ತು, ಅಥವಾ ಒಂದು 1 ಗಂಟೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು ನಿರ್ದಿಷ್ಟ ಒಂದು ವೇಳಾಪಟ್ಟಿ ಹಾಕೊಂಡು ಅದ್ರ ಪ್ರಕಾರ ನೀವು ಬಿಟ್ಟಾಗ ಇರುವಂತ ನೀರನ್ನ ಒಂದು ಸಮಾನವಾಗಿ ಎಲ್ರಿಗೂ ಹಂಚಲಿಕ್ಕೆ ಮತ್ತೆ ಸದ್ಬಳಕೆ ಆಗ್ತದೆ, ಎಲ್ರಿಗೂ ಶಾರ್ಟೇಜ್ ಆಗದೆ ಇರುವಂತೆ ಕ್ರಮ ವಹಿಸಲಿಕ್ಕೆ ಅನುಕೂಲ ಆಗ್ತದೆ, ಮಾಡ್ಬೋದಲ್ವಾ? ಸೊ ಆ ರೀತಿ ಕೂಡ ಒಂದು ಇನ್ಸ್ಟ್ರಕ್ಷನ್ ದಯವಿಟ್ಟು ತಮ್ಮಿಂದ ಹೋಗ್ಲಿ, ಅದು ಪ್ರೊಸೀಡಿಂಗ್ ಅಲ್ಲಿ ಕೂಡ ಸೇರಿಸಿ. ನಿರ್ದಿಷ್ಟ ಟೈಮ್ ಅಂತ ಇಲ್ಲ, ಒಂದು ವೇಳಾಪಟ್ಟಿ ಇರಬೇಕು. ಏನು ಮಾಡ್ಬೇಕಾದ್ರೆ ಒಂದು ಕ್ರಮ ಇರಬೇಕು. ಹೌದೌದು, ಈ ಮ್ಯಾನೇಜ್ ಆಗಿದೆಯಲ್ಲ. ಓಕೆ, ಬರಗೂರು ಎಲ್ಪ ಗಂಟೆ ಅದು ಆಗಿದೆ, ಈಗ 2 ಇದೆಯಾ? ಮ್ಯಾನೇಜ್ ಆಗ್ತಾ ಇದೆಯಾ? ಏನ್ ತೊಂದರೆ ಇಲ್ಲ. ಇವತ್ತು ಎಲ್ಲೂ ಕೂಡ ಪೋಲ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಹೌದೌದು, ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೆ ಮಾಡಿ. ಅದೇ ರೀತಿ ಬೇರೆ ಗ್ರಾಮಗಳಲ್ಲೂ ಇದು ಗಮನ ಹರಿಸಿ. ಇವೆಲ್ಲರೂ ಕೂಡ ಒಂದು ಸಾಮಾನ್ಯ ಪ್ರಜ್ಞೆ, ಇದೇನು ವಿಶೇಷ ಅಲ್ಲ. ನೀರು ಪೋಲಾಗದೇ ಇರೋ ರೀತಿ ಒಂದು ಸದ್ಬಳಕೆ ಆಗೋಕೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲರೂ ಕೂಡ ಪ್ಲಾನ್ ಮಾಡಬೇಕು. ನೀವು ನಲ್ಲಿ ಹೋಗಿರೋ ಕಡೆ ನಲ್ಲಿ ಹಾಕಿಸ್ಬೇಕಾಗ್ತದೆ, ಅಥವಾ ಅವ್ರು ಹೇಳಿದ ರೀತಿ ಎಲ್ಲೂ ಕೂಡ ಪೋಲಾಗದಿರೋ ರೀತಿ ಕ್ರಮಬದ್ಧವಾಗಿ ನಲ್ಲಿ ಅವೆಲ್ಲ ಕ್ಲೀನಾಗಿ ಹಾಕಿ ಮ್ಯಾನೇಜ್ ಮಾಡಬೇಕು. ಒಂದು ವೇಳಾಪಟ್ಟಿ ಹಾಕಿ ನೀರು ಬಿಡಬೇಕು. ಮತ್ತು ಯಾರಾದರೂ ದುರುಪಯೋಗ ಮಾಡಿಕೊಂಡು ಜಮೀನಿಗೆ ಅಲ್ಲಿ ಇಲ್ಲಿ ಬಿಟ್ಕೊಂಡಿದ್ದನ್ನೆಲ್ಲ ಕಟ್ ಮಾಡಿ ಸದ್ಬಳಕೆ ಮಾಡೋ ರೀತಿ ಕ್ರಮ ಆಗಬೇಕು. ಏನು ಮಾಡ್ಬಿಟ್ಟಿದ್ರಿ ಅದು ನೋಡಿ, ಪ್ಲ್ಯಾನ್ ಮಾಡಬೇಕಲ್ಲ. ಏಕೆಂದರೆ ಈಗಾಗಲೇ ಅವರು ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ, ಈಗ ನೆಕ್ಸ್ಟು ಇದಾದ ಸಮಸ್ಯೆ ಆಗಬಾರ್ದಲ್ಲ. ಪ್ಲ್ಯಾನ್ ಮಾಡಿ. ಈಗ ಇದಕ್ಕೆ ಪರಿಹಾರಾತ್ಮಕ ಪ್ಲಾನ್ ಮಾಡಿ. ಇಲ್ಲ ಖಾಸಗಿ ಬೋರ್ವೆಲ್ ಯಾರಾದ್ರೂ ಮುಂದೆ ಬರ್ತಾರಾ ಆ ಗ್ರಾಮದಲ್ಲಿ? ಅಲ್ಲಿ ಇಲ್ವಾ ಯಾರು ಖಾಸಗಿ ಬೋರ್ವೆಲ್ ಅವರು? ಹಂಗಲ್ಲ, ಖಾಸಗಿ ಬೋರ್ವೆಲ್ ಫ್ರೀಯಾಗೇನು ಕೇಳೋದಿಲ್ಲ. ಬಾಡಿಗೆ ಆಧಾರದಲ್ಲಿ ಈಗಾಗಲೇ ತಗೊಂಡಿದ್ದಾರೆ ಕೆಲವು ಕಡೆ, ಅದೇ ರೀತಿ ಬಾಡಿಗೆ ಆಧಾರದಲ್ಲಿ ತಗೊಳ್ಬೋದಲ್ಲ, ಅದು ಸುಲಭ.
ಬಾಡಿಗೆ ಆಧಾರ ತಗೊಂಡ್ರೆ ನಲ್ಲಿ ಮೂಲಕ ಎಲ್ಲ ಮನೆ ಮನೆಗೆ ಹೋಗ್ತದೆ, ಸಮಸ್ಯೆ ಬರೋದಿಲ್ಲ. ಟ್ಯಾಂಕರ್ ಆದರೆ ಸಫಿಷಿಯಂಟ್ ಕೊಡ್ಲಿಕ್ಕಾಗಲ್ಲ, ಮತ್ತೆ ಅವ್ರಿಗೆ ಟೈಮ್ಲಿ ಇದಾಗೋದಿಲ್ಲ. ವಿಚಾರ ಮಾಡಿ, ಖಾಸಗಿ ಬರುವಲ್ಲ ಅದು ವರ್ಕೌಟ್ ಮಾಡ್ಕೊಳ್ಳಿ. ಬರಗೂರು ಸ್ವಲ್ಪ ಹೌದು, ವಿಚಾರ ಮಾಡ್ಕೊಳ್ಳಿ. ಪ್ರೊಸೀಡಿಂಗ್ ಅಲ್ಲಿ ನೋಟ್ ಆಗ್ಬೇಕು. ಕಲಿಗೌರ್ ಹೇಳಿ. ಅಲ್ಲ ಈಗ ಇನ್ನೊಂದು ಇದೆಯಲ್ಲ, ಅದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಆಗ್ತಾ ಇದೆಯಾ ಸ್ವಲ್ಪ? ಹಾಂ, ಇಲ್ಲಿ ಪರಿಹಾರ ಪೂರ್ವ ಏನ್ ಮಾಡ್ಬೋದು? ಇನ್ನೊಂದು ಪ್ಲಾನ್ ಮಾಡಿ ಬೋರ್ವೆಲ್ಲು. ಅದನ್ನ ಜ್ವರಾನ್ಕುಂಟೆ ದಾಸ್ ಮರು ಎಷ್ಟು ದೂರ? ಹೇಗೆ ಮಾಡ್ತೀರಿ? ಮಾಡಿ, ಇಮಿಡಿಯೇಟ್ ಮಾಡಿ. ಪೈಪ್ ಲೈನ್ ಅಲ್ಲ. ಏನೇಳಿ? ಎಮರ್ಜೆನ್ಸಿ ಇದೆ. ಯಾವಾಗಿಂದ ಎಮರ್ಜೆನ್ಸಿ ಇದೆ? ಮತ್ತೆ ಮಾಡ್ಬೇಕಲ್ಲ, ಎಮರ್ಜೆನ್ಸಿ ಇದ್ರೆ ಬೇಗ ಆಗ್ಬೇಕು. ಎಷ್ಟಿಂದಲ್ಲಿ ಮಾಡ್ತೇನೆ ನೋಡಿ, ಎಷ್ಟಿಂದಲ್ಲಿ ಆಗ್ತದೆ? ವಾರದಲ್ಲೇ ಮಾಡಿಸಿ. ಹಾ ಹೌದೌದು, ಎಮರ್ಜೆನ್ಸಿ ಇದೆ, ಎಮರ್ಜೆನ್ಸಿನೇ ಆರ್ಡರ್ ಮಾಡ್ಬೇಕು. ಓಕೆ ಓಕೆ. ಎಲ್ಲಿ ಇನ್ನೊಂದು ಬೋರ್ ಪ್ಲಾನ್ ಮಾಡಿ. ಟ್ರೈಲಿಂಗ್ ಸೊ ಈಗ ಮ್ಯಾನೇಜ್ ಮಾಡ್ತಾ ಇದ್ದೀರಲ್ವಾ? ಸ್ವಲ್ಪ ಟೈಮ್ ಟೇಬಲ್ ಹಾಕೊಂಡು, ಅವಾಗಲೇ ಹೇಳಿದ್ವಲ್ಲ ಸಫಿಷಿಯಂಟ್ ಅಂದ್ರೆ ಒಂದೇ ಸಾರಿಗೆ ಎಲ್ರಿಗೂ ಬಿಡ್ಲಿಕ್ಕೆ ಸಫಿಷಿಯಂಟ್ ಆಗಲ್ಲ. ಟೈಮ್ ಟೇಬಲ್ ಹಾಕೊಂಡು ಬೆಳಿಗ್ಗೆ ಒಂದ್ ಕಡೆ ಬಿಟ್ರೆ ಸಂಜೆ ಒಂದ್ ಕಡೆ ಬಿಡಬೇಕು, ಅಥವಾ ನೋಡಿಕೊಂಡು ನೀರು ಲಭ್ಯತೆ ಮತ್ತೆ ಪವರ್ ಲಭ್ಯತೆ ನೋಡಿಕೊಂಡು ಮ್ಯಾನೇಜ್ ಮಾಡಬೇಕು. ಆಮೇಲೆ ಯಾವುದು ದುರುಪಯೋಗ ಆಗ್ತದೆ ನಲ್ಲಿ ಎಲ್ಲ ಡಿಸ್ಕನೆಕ್ಟ್ ಮಾಡಿಬಿಡಿ. ಓಕೆ. ಬಿಡ್ಸಿದ್ವಿ ನವೆಂಬರ್ 30, ಡಿಸೆಂಬರ್ 8 ಅಂಡ್ ಜಾನ್ 5. ಆ ಮೂರು ಟೈಮಲ್ಲೂ ಕೂಡ ಪೈಪ್ ಲೈನ್ಸ್ ಬಿಟ್ಟರು ಕೂಡ ಅಲ್ಲಿ ನೀರಿನ ಕಮ್ಮಿನೇ ಇದೆ. ಆ ಊರಿನ ಪ್ರಾಬ್ಲಮ್ ಏನಪ್ಪಾ, ವಾಟರ್ ಶಾರ್ಟ್ ಇದೆ. ಅದರಲ್ಲಿ ಸ್ವಲ್ಪ ನೀರು ಬರ್ತಿದೆ ಸರ್, ಉಪ್ಪು ನೀರು, ಒಳ್ಳೆ ನೀರು ಬರೋದು. ಇನ್ನೊಂದು ಬರ್ತ ಬರ್ತೈತೆ ಅಂತಂದ್ರೆ ಮಾಡಿಸ್ಕೊಡ್ತೀವಿ. ಅಲ್ಲ, ಆರ್ಓ ಪ್ಲಾಂಟ್ ಇಲ್ವಾ? ಮತ್ತೆ ಅಂತ ಕಡೆ ಒಂದು ಆರ್ಓ ಪ್ಲಾಂಟಿಗೆ ಪ್ರಪೋಸ್ ಮಾಡಿ. ಶಾರ್ಟ್ ವಾಟರ್ ಇದೆ ಅಂದ್ರೆ ಈಗ ಬೇರೆ ಕಡೆ ಅಲ್ಲಿ ಖಾಸಗಿ ಬೋರ್ವೆಲ್ ಯಾವ್ದು ಚೆನ್ನಾಗಿರೋದಿದೆಯಾ? ಅಲ್ಲಲ್ಲ, ಬೋರ್ ಕೊರೆದ್ರೆ ಕೊರೆಯೋ ಬೋರಲ್ಲಿ ಮತ್ತೆ ಸೀ ನೀರೇ ಬರ್ತದೆ ಅಂತ ಯಾವ ಗ್ಯಾರಂಟಿ? ಅದು ಬಹಳ ಮುಖ್ಯ. ಈಗ ನೀರಂತೂ ಇದೆ, ನೀರು ಸರಿ ಇಲ್ಲ ಅನ್ನೋದು ಕಂಪ್ಲೇಂಟ್. ಸರಿ ಇರೋ ನೀರು ವ್ಯವಸ್ಥೆ ಆಗ್ಬೇಕಲ್ಲ, ಅದೇ ಮಾಡ್ತೀರಿ? ಅದೇ ಫಿಲ್ಟರ್ ವಾಟರ್ ವ್ಯವಸ್ಥೆ ಆಗ್ಬೇಕಲ್ಲ. ಪಕ್ಕದ ಎಷ್ಟು ದೂರ ಆಗ್ತದೆ ಅದು? ಪಕ್ಕದಲ್ಲೇ ಇದೆಯಾ? ಐದು ಐದು ಕಿಲೋಮೀಟರ್ಗೆ ಏನು ಅದೊಂದು ಅಲ್ಲ. ಒಂದು ಈಗ ಇಲ್ಲಿ ಸಮಸ್ಯೆ, ನೀವು ಇದು ಕಾಮನ್ ಪ್ರಾಬ್ಲಮ್ ಆದರೆ ಸಾಲ್ಟಿ ವಾಟರ್ ಅನ್ನೋದು ಒಂದು ಹೊಸ ಆರ್ಓ ಪ್ಲಾಂಟ್ ಪ್ಲಾನ್ ಮಾಡ್ಬೋದು. ಅವಕಾಶ ಇದೆಯಾ? ಅವಕಾಶ ಇಲ್ಲ. ಮತ್ತೆ ಇದನ್ನ ಹೇಗೆ ನಿಭಾಯಿಸ್ತೀರಿ ಹೇಳಿ? ಇಲ್ಲಾಂದ್ರೆ ಟ್ಯಾಂಕರಲ್ಲಿ ಒಳ್ಳೆ ನೀರು ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ಕೊಡ್ಬೇಕಾಗ್ತದೆ ಅವ್ರಿಗೆ. ಟ್ಯಾಂಕರಲ್ಲಿ ಒಳ್ಳೆ ಸೀ ನೀರನ್ನ ಕುಡಿಯೋದಕ್ಕೆ ಸಪ್ಲೈ ಮಾಡಿ. ಅಟ್ಲೀಸ್ಟ್ ಒಂದೊಂದು ಟ್ಯಾಂಕ್ ಪರ್ ಡೇ ಬೇರೆ ಬಳಕೆಗಾದ್ರೂ ಬಳಸ್ಕೋಬೇಕು. ಅದಾದ್ರೂ ವ್ಯವಸ್ಥೆ ಆಗ್ಬೇಕಲ್ಲ. ಹತ್ತು ದಿನಕ್ಕೆ 12 ದಿನಕ್ಕೆ ಒಂದಲ್ಲ ಎಲ್ಲ ವಾರ್ಡ್ಗಳಿಗೂ ನೀರು ಕೊಡ್ತಾ ಇದ್ದೀವಿ ಸರ್. ಸದ್ಯದ ಪರಿಸ್ಥಿತಿಯಲ್ಲಿ ಏನು ತೊಂದರೆ ಇಲ್ಲ ಸರ್. ಕೆರೆಗಳಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ ಸರ್. ಸೊ ಈ ವರ್ಷ ನಿಭಾಯಿಸ್ತೀರಿ? ಈ ವರ್ಷ ಸುಮಾರು ಇರೋ ನೀರು ಸುಮಾರು 8 ತಿಂಗಳಿಂದ 7 ರಿಂದ 8 ತಿಂಗಳು ಬರುತ್ತೆ ಸರ್. ಈ ವರ್ಷಕ್ಕೆ? ಈ ವರ್ಷ ಇವತ್ತು. ಓಕೆ ಓಕೆ. ಹಾಂ, ಸಮಸ್ಯೆ ಆದಾಗ ಇಮಿಡಿಯೇಟ್ ಅಟೆಂಡ್ ಆಗಬೇಕು. ಈಗ ನೀವು ಒಂದ್ ನಿಮಿಷ ಕೊಡುವಂಥದ್ದು, ನೀವು
ಒಂದು ಕಾಲಮಿತಿ ಇಟ್ಕೊಂಡು ನೀವು ಕೊಡ್ತಾ ಇದ್ದೀರಿ. ಆ ಕೊಡುವಾಗ ಎಲ್ಲರಿಗೂ ರೀಚ್ ಆಗಬೇಕು, ನೀವು ಹೇಳುವಂತ ಏರಿಯಾಗೆಲ್ಲ ರೀಚ್ ಆಗಬೇಕು. ಮತ್ತೆ ಸಮಸ್ಯೆ ಇದೆ ಅಂತೇಳಿ ಎಲ್ಲೋ ಕಡೆ ಹೋಗದೆ ಇರೋದು ಅದೆಲ್ಲ ಆಗಬಾರ್ದು, ಮಾನಿಟರ್ ಮಾಡಬೇಕು. ನಿಮ್ಮ ಹೆಲ್ಪ್ ಲೈನ್ ವರ್ಕ್ ಆಗ್ತಿದೆಯಲ್ಲ, ಹೆಲ್ಪ್ ಲೈನಲ್ಲಿ ನಾವೀಗಾಗಲೇ ಹೇಳಿದ್ದೀವಿ, ಬೆಳಿಗ್ಗೆ 6 ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಿಮ್ಮ ಹೆಲ್ಪ್ ಲೈನಲ್ಲಿ ಯಾರಾದರೂ ಸಮಸ್ಯೆ ಇದೆ ಅಂತೇಳಿ ಕಾಲ್ ಮಾಡಿದಾಗ ಅಟೆಂಡ್ ಮಾಡಬೇಕಾಗ್ತದೆ. ಅದು ನಮ್ಮ ತಾಲೂಕು ಪಂಚಾಯತಿ ಆಗ್ಬೋದು, ಎಲ್ಲ ಗ್ರಾಮ ಪಂಚಾಯತಿಗಳಾಗ್ಬೋದು, ನಗರಸಭೆ ಆಗ್ಬೋದು, ತಾಲೂಕು ಕಚೇರಿ ಆಗ್ಬೋದು, ಇಷ್ಟು ಕಡೆ ಇಲ್ಲಿ ಒಂದು ಸಹಾಯವಾಣಿ ಇಟ್ಕೊಂಡು ಮೆನ್ನನ್ನು ಕುಂಡಿಸಿರ್ಬೇಕು ಅಂತ ಹೇಳಿದ್ದೀವಿ. ಸಮಸ್ಯೆಗಳು ಬಂದಾಗ ನೋಟ್ ಮಾಡಬೇಕು ಪುಸ್ತಕದಲ್ಲಿ, ಅದು ಗಮನಕ್ಕೆ ತರಬೇಕು ಕನ್ಸರ್ನ್ ಇಂಜಿನಿಯರ್ಸ್ ಅವ್ರಿಗೆ, ಅವರು ಕೂಡ ಅಷ್ಟೇ ತುರ್ತಾಗಿ ಆ ಸಮಸ್ಯೆಗಳನ್ನ ಅಟೆಂಡ್ ಮಾಡಬೇಕು. ಏನು ಮಾಡಿದ್ರಿ, ಹತ್ರ ಇಟ್ಕೊಂಡು ಮಾತಾಡಿ. ಪೌರಕಾರ್ಮಿಕರದು? ಹಾಂ, ಅಲ್ಲ ಪೌರಕಾರ್ಮಿಕರಲ್ದೇನೆ ಜನರಲ್ ಯಾವುದು ಇಲ್ವಾ ಸೈಟ್ಸು? ಹಾಂ, ಎಷ್ಟೆಕರೆ ಇದೆ? ಅದು ಲೇಔಟ್ ಕೂಡ ಅಪ್ರೂವ್ ಆಗಿದೆ, ಗೊತ್ತಿದೆ ನಿಮ್ಗೆ ವಿಚಾರ. ಅದು ಲೇಔಟ್ ಅಪ್ರೂವಲ್ ಆದ್ಮೇಲೆ ಮತ್ತೆ ಕಳಿಸೋದಕ್ಕೆ ಯಾಕೆ ಇಷ್ಟು ವಿಧಾನ ಮಾಡ್ತಾ ಇದ್ರಿ? ಈಗ ಫಲಾನುಭವಿಗಳು ಆಯ್ಕೆ ಆಗಿದೆಯಾ? ಹಾಂ, ಅದು ಸಭೆ ಮಾಡಿ ಇಮಿಡಿಯೇಟ್, ಆಶ್ರಯ ಸಮಿತಿ ಇದೆಯಲ್ಲ ಅದು ಇಮಿಡಿಯೇಟ್ ಅಟೆಂಡ್ ಮಾಡಿ. ಈಗ ಸರ್ಕಾರ ವಸತಿ ಯೋಜನೆಗೆ ದುಡ್ಡು ಕೊಡ್ಲಿಕ್ಕೆ ಮುಂದಾಗಿದೆ. ನೀವು ಎಷ್ಟೇ ಅಪ್ಲಿಕೇಶನ್ ತೊಗೊಂಡ್ರೂ 1.5 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಕ್ಕೆ, ಒಂದು 3 ಲಕ್ಷ ಒಳಗಡೆ ಇರೋಂಥ ವರ್ಮಾನ ಅವರು ಎಲ್ರಿಗೂ ಕೊಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ಬಳಸ್ಕೋಬೇಕು, ಎಲ್ಲ ಗ್ರಾಮ ಪಂಚಾಯತ್ ಆಗಲಿ ನಗರಸಭೆ ಆಗಲಿ. ಈಗ ಸಾಕಷ್ಟು ಜನ ಗುಡಿಸಲೇ ಇರುವಂಥವ್ರು, ಮನೆಯಲ್ಲದೇ ಇರುವಂಥವ್ರು ಅಂಥವ್ರಿಗೆ ಹುಡುಕಿ ಹುಡುಕಿ ನೀವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಆದಷ್ಟು ಅವ್ರಿಗೆ ಕೊಡಬೇಕು. ಅದಲ್ಲದೆ ಇನ್ನೀಗ ನಿಮ್ಮ ಫಲಾನುಭವಿಗಳು ಎಷ್ಟು ಜನ ಇದೆ ಈಗ, ಔಸ್ಲೆಸ್ ಎಷ್ಟಿದ್ದಾರೆ ನಿಮ್ಮ ಔಸ್ಲೆಸ್? 5,000 ಜನ ಇದ್ದಾರೆ ಹೌಸ್. ಈಗ ನಿಮ್ಮಲ್ಲಿ ಲ್ಯಾಂಡ್ ಎಷ್ಟಿದೆ? ಅದೇ ಔಸ್ಲೆಸ್ ಅಂದ್ರೆ ಅದೇನೆ ಸೈಟ್ಲೆಸ್, ಸೈಟ್ಲೆಸ್. ಮಂಜೂರು ಆಗಿದೆಯಲ್ಲ, ಅಬ್ಜೆಕ್ಷನ್ ಯಾರು ಮಾಡಿದ್ದಾರೆ, ಯಾರಿಗೆ ಮಾಡಿದರು? ಅದು ನೋಡಿ ಪೊಸೆಷನ್ ತಗೊಳ್ಳೋದ್ರ ಬಗ್ಗೆ ಅದರ ಪರಿಶೀಲನೆ ಮಾಡಿ, ಅವ್ರಿಗೆ ಪತ್ರ ಬರೆದಿದ್ದೀರಾ? ಮಂಜೂರಾದ್ಮೇಲೆ ಅದು ಅಬ್ಜೆಕ್ಷನ್ ಅನ್ನೋದು, ಅದು ಒಂದು ಸಭೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕು, ಅದನ್ನೇ ಮುಂದೂಡೋದಲ್ಲ. ಅದು ಯಾರ ಗಮನಕ್ಕೆ ಹೋಗಿದೆ? ಅದು ನಗರಸಭೆ ವ್ಯಾಪ್ತಿಯಲ್ಲಿದೆಯಾ, ಗ್ರಾಮ ಪ್ರದೇಶದಲ್ಲಿದೆಯಾ? ರೂರಲ್, ರೂರಲ್ ಏರಿಯಾ, ಅಡ್ಜಸ್ಟೆಂಟ್ ಟು ಅರ್ಬನ್. ಹಾಂ, ಅದು ಕ್ರಮ ಆಗಬೇಕು, ಅದೇ ಕಾರಣ ಹೇಳ್ಕೊಂಡು ಮುಂದೂಡಿ. ಮಂಜೂರು ಆಗಿದೆಯಲ್ಲ, ಮಂಜೂರಾದ್ಮೇಲೆ ಈಗ ಅವರು ದನಕರುಗಳಿಗೆ ಬೇಕು ಅನ್ನೋದಾದರೆ ಅದು ಬೇರೆ ಯಾವುದನ್ನು ಡೆಸಿಗ್ನೇಟರ್ ಅವ್ರು ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಇಮಿಡಿಯೇಟ್ ಆಗಬೇಕು. ಮಂಜೂರು ಆದಮೇಲೆ ಅದು ಆಯ್ಕೆ ಪ್ರಕ್ರಿಯೆ ಆಗಬೇಕು, ಅದಕ್ಕೆ ಏನು ಕ್ರಮ ಆಗಬೇಕು ಇಮಿಡಿಯೇಟ್ ಮಾಡಿ. ಆಯ್ತಲ್ಲ, ಈಗ ಕಲ್ಲು ಕೋಟೆದು ಏನಿದೆ ಇಮಿಡಿಯೇಟು ಫಲಾನುಭವಿಗಳು ಆಯ್ಕೆ ಆಗಿದ್ದಾರಾ? 5,000 ಆಯ್ಕೆ ಆಗಿದ್ದಾರೆ ಅಥವಾ 5,000 ಪಟ್ಟಿ ಮಾಡಿದ್ದೀರಾ? ಆಯ್ಕೆ ಆಗಬೇಕಲ್ಲ, ಮೀಸಲಾತಿ ಹೇಳಿ ಆಯ್ಕೆ ಆಗಬೇಕು, ಅದಕ್ಕೆ ಕ್ರಮ ವಹಿಸ್ಬೇಕಲ್ಲ. ಮಾಡಿ ಮಾಡಿ, ಎಷ್ಟು ದಿನದಲ್ಲಿ ಮಾಡ್ತೀರಿ? ಆದಷ್ಟು ಬೇಗ ಮಾಡಿ, ಆದಷ್ಟು ಬೇಗ ಮಾಡಿ, ಆನ್ಲೈನ್ ಅಪ್ಲೋಡ್ ಮಾಡಬೇಕಾಗ್ತದೆ, ನೀವು ಕ್ರಮ ವಹಿಸಿ. ಅಲ್ಲ, ಏನು ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಇನ್ನೂ ಸರಿ? ಯಾವ ಸರ್ಕಲ್ ನಿಮ್ದು, ಯಾವ ಸರ್ಕಲ್? ಸಿ ಬಿ ಅಗ್ರಹಾರ. ಈಗಾಯ್ತು, ನಿಮ್ಮ ಹೋಬಳಿ ಯಾವ್ದದು? ಕಳ್ಳಂಬೆಳ್ಳ, ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಕಂಪ್ಯೂಟರ್ ಇದೆ. ಮೈಕ್ ಕೊಡಿ, ಹೇಳಿ. ಒಬ್ರು ಡಿಒ ನಮ್ಮ ಕೊಟ್ಟಿದ್ದೀನಿ ಸರ್, ಮತ್ತೆ ಅವರು ಆರಸ್ಕೆಗಳನ್ನು ಕೆಲವು ಕಡೆ ನಾವು ಕರ್ಬೋದಲ್ಲ, ಆರಸ್ಕೆಗಳು ಮಾಡ್ತಾ ಇದ್ದಾರೆ. ಅವ್ರ ಅಲ್ಲ, ಇವ್ರು ಕಳ್ಳಂಬೆಳ್ಳದ ಏನ್ ಮಾಡಿದಾರೆ? ಕಳ್ಳಂಬೆಳ್ಳದಲ್ಲಿ ಒಬ್ರು ಡಿಒ ಕೊಟ್ಟಿದ್ದೀನಿ ಸರ್. ಕೊಟ್ಟಿದಾರಂತಲ್ಲ ಡಾಟಾ ಎಂಟ್ರಿ ಸರಿ, ಡಾಟಾ ಎಂಟ್ರಿ ಆಪರೇಟರ್ ಕೊಟ್ಟಿದಾರಂತಲ್ಲ. ನಿಮಗೆ ಎಲ್ಲಿದ್ದಾರೆ ಡಾಟಾ ಎಂಟ್ರಿ ಆಪರೇಟರ್? ಆರೇ ಇದ್ದಾರಾ? ಹುಬ್ಳಿ ಆರೇ ಇದ್ದಾರಾ?
ಅವ್ರು ಕೊಟ್ಟಿಲ್ಲ. ಒಂದ್ ನಿಮಿಷ, ಅವ್ರು ಹೇಳ್ತಾ ಇದಾರೆ ಕೇಳಿ, ಯಾರೇ ಅವ್ರ ಹೆಸರು? ಏನು ಡಾಟಾ ಎಂಟ್ರಿ ಆಪರೇಟರ್ ಹೆಸರು? ಯಾರು ಎಲ್ಲಿದ್ದಾರೆ ಅವರು? ಕೊಟ್ಟಿದೀವಿ ಅಂತ ಹೇಳಿ ಕೇಳಪ್ಪ. ಇಲ್ಲಿ ಕೊಟ್ಟಿದೀವಿ ಅಂತ ಅವ್ರು ಹೇಳ್ತಾ ಇದಾರೆ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಅದ್ ತಿಳ್ಕೊಳ್ಳಿ. ರೈತ ಸಂಪರ್ಕ ಅಧಿಕಾರಿ ಅದೇ ಈಗ ಕೊಟ್ಟಿರುವಂತ ಜಾಗ ನಿಮಗೆ ಸಾಕಾಗ್ತಲ್ಲ ಅಂತ ಹೇಳ್ತಾ ಅಲ್ಲ. ಹೌದು, ನೀವು ಪ್ರೈವೇಟ್ ಲ್ಯಾಂಡ್ ತಗೋಬೇಕು, ಸರ್ಕಾರಿ ಜಮೀನು ಲಭ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಾನ ರೇಟ್ ಅದು ನಮ್ದಲ್ಲ, ಡೊನೇಟ್ ಕೊಡ್ತೀವಿ ಸರ್. ನಾವು ನಾವೆಲ್ಲ ಜೊತೆ ಹೋದಾಗ ಒಂದು ರೈತರು ನಾವು ಅದಕ್ಕಾದ್ರೂ ಕೊಡೋದಿಲ್ಲ, ನಾವು ಎ ಪಿ ಎಂ ಸಿ ಅಂತ ಕೊಡ್ತೀವಿ, ಅದನ್ನು ಬಳಸಿಲ್ಲ, ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿ ಅವರು ಸರ್ವೆ ಮಾಡಕ್ ಬಿಡಲಿಲ್ಲ ಸರ್. ಆಯ್ತು ಆಯ್ತು. ಈಗ ಅವ್ರು ಹೇಳಿದ ರೀತಿ ಬರಗೂರಿಗೆ ಹತ್ತಿರವಾಗಿ ಇನ್ನೂ ಜಾಗ ಇಲ್ವಾ? ಇಲ್ಲ ಸರ್, ಎಲ್ಲೂ ಹೋಗ್ತಾ ಇಲ್ಲ. ಈಗ ಪ್ರೈವೇಟ್ ಲ್ಯಾಂಡ್ ಒಂದು ಐಡೆಂಟಿಫೈ ಮಾಡಿ ಕಳಿಸ್ಕೊಡಿ ಸರ್ಕಾರಕ್ಕೆ, ಪ್ರೈಸ್ ಫಿಕ್ಸೇಷನ್ಗೆ. ಈಗ 20 ಗಂಟೆಗಲ್ವಾ ಖಾಸಗಿ ಲ್ಯಾಂಡ್? ಆಯ್ತು, ಖಾಸಗಿ ಲ್ಯಾಂಡ್ ಗುರುತಿಸ್ಬಿಟ್ಟು. ಒಂದು ಇದನ್ನ ಟೌನ್ ಅಲ್ಲಿ ಇದ್ರೆ ನೀವು ನಗರಸಭೆ ಕೊಡಿ, ನಗರಸಭೆಯಲ್ಲಿ ಖಾಲಿ ಜಾಗ ಇದ್ರೆ, ಅಥವಾ ಸಿ ಎ ನಿವೇಶನಗಳು, ನಮ್ಮ ನಗರಸಭೆ ಇಂಜಿನಿಯರ್ ಅವರು ಸಿ ಎ ನಿವೇಶನಗಳಲ್ಲಿ ಕೊಡ್ಬೋದಲ್ಲ ಸಿ ಡಿ ಪಿ ಅವ್ರಿಗೆ. ಅಲ್ಲ, ಉಳಿಕೆ ಜಾಗದಲ್ಲೂ ಕೂಡ, ಯಾಕೆಂದ್ರೆ ಈಗ ಲೇಔಟ್ಸ್ ಅಪ್ರೂವಲ್ ಆಗ್ತದೆ, ಸಿ ಎ ನಿವೇಶದಲ್ಲಿ ಅವಕಾಶ ಮಾಡ್ಕೊಡಿ ಅವ್ರಿಗೆ. ಸೊ ನೀವು ಕೊಡಿ, ಒಂದು ಮನೆ ಕೊಡಿ. ಆಮೇಲೆ ಈಗ ಗ್ರಾಮೀಣ ಭಾಗದಲ್ಲೂ ಕೂಡ ಲೇಔಟ್ಸ್ ಅನ್ನ ಅಪ್ರೂವ್ ಮಾಡಿಸ್ಕೋಬೇಕು, ಆಸ್ ಪರ್ ನ್ಯೂ ಆಕ್ಟ್ ಅಲ್ವಾ. ಸೊ ಅಲ್ಲೂ ಕೂಡ ಸಿ ಎಸ್ ಜಾಗವನ್ನ ಎಲ್ಲ ಲೇಔಟ್ ಅಪ್ರೂವಲ್ ಮಾಡದೆ ಬಿಡಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲೂ ಅಂತ ಪರಿಸ್ಥಿತಿ ಬಂದಾಗ ಶಾಲೆಗಾಗ್ಬೋದು ಅಥವಾ ಅಂಗನವಾಡಿಗಾಗ್ಬೋದು, ಅಂತ ಜಾಗವನ್ನ ಕೊಡ್ಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ಪಿ ಡಿ ಓಗಳು ಕೂಡ ಕ್ರಮ ವಹಿಸ್ಬೇಕು. ನೀವು ಕಳಿಸ್ಕೊಡಿ, ಅದು ಮೀರಿ ಗ್ರಾಮ ಪಂಚಾಯತಿ ಗ್ರಾಮ ಠಾಣದಲ್ಲಿ ಏನು ಸರ್ಕಾರ ಕಳಿಸ್ಕೊಡ್ರಿ, ಗ್ರಾಮಗಳಲ್ಲೂ ಕೂಡ ಯಾರು ಉದ್ಯೋಗವನ್ನ ಕೇಳ್ತಾರೆ ಅಂತವ್ರೆಲ್ಲರೂ ಕೂಡ ತಾವು ಉದ್ಯೋಗವನ್ನ ಕೊಡ್ಲಿಕ್ಕೆ ಕ್ರಮ ಆಗ್ಬೇಕು ಅಲ್ವಾ. ಅದಕ್ಕೆಲ್ಲ ಜಾಬ್ ಕಾರ್ಡ್ಸ್ ಎಲ್ಲ ಇಶ್ಯೂ ಆಗಿದೆಯಾ? ಸೊ ಈಗ ಬರ ಪರಿಸ್ಥಿತಿ ಇರೋದ್ರಿಂದ ನಿಮಗೆ ಇನ್ನೂ ಐ ಥಿಂಕ್ 50 ದಿನಗಳ ಹೆಚ್ಚುವರಿ ಒಂದು ಉದ್ಯೋಗ ಒಂದು ಕಲ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಪಿ ಡಿ ಒ ಅವರು ಇದು ಒಂದು ಅವಕಾಶವನ್ನು ಬಳಕೆ ಮಾಡ್ಕೋಬೇಕು. ಮತ್ತು ಈಗ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ನಿಮ್ಮ ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ. ಚರಂಡಿ, ರಸ್ತೆ ಇತ್ಯಾದಿ ಇದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಆ ರೀತಿ ಅಭಿವೃದ್ಧಿ ಮಾಡಿಕೊಂಡು ಜನರಿಗೆ ಉದ್ಯೋಗ ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ಎರಡೂ ಕೂಡ ಅವಕಾಶ ಇರೋದ್ರಿಂದ ಇದನ್ನು ಯೋಜಿತ ರೀತಿಯಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಬೇಕು. ಈಗ ನಿಮ್ಮ ಪಂಚಾಯತಿಯಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆಯಾ? ಪ್ರೋಗ್ರೆಸ್ ಆಗ್ತಾ ಇದೆ. ಯಾವುದಾದ್ರೂ ಪಂಚಾಯತಿ ಪೂರ್ ಇದ್ರೆ ಹೇಳಿ ಅಂತ ವಿಚಾರ ಮಾಡೋಣ, ಏನು ಸಮಸ್ಯೆಗಳಿದ್ರೆ. ಯಾಕೆಂದ್ರೆ ಎಲ್ಲೂ ಕೂಡ ನಮಗೆ ಸಮಸ್ಯೆ ಇದೆ, ಕೆಲಸಗಳಾಗ್ತಾ ಇಲ್ಲ ಅಥವಾ ಪ್ರೋಗ್ರೆಸ್ ಪೂರ್ ಇದೆ ಅನ್ನೋಂಥದ್ದು ನನಗೆ ಪಟ್ಟಿ ಇಲ್ಲ, ಅದನ್ನು ಇವು ಅವರೇ ಹೇಳಬೇಕು. ರೂರಲ್ ಪೊಲೀಸ್ ಸ್ಟೇಷನ್ ಜಾಗ ಪತ್ರ ಕೊಟ್ಟಿದ್ದೀರಲ್ವ? ಯಾವ ಯಾವ ಜಾಗದಲ್ಲಿ ಮಾಡಿಸಿದಿರಿ? ಸ್ಕೆಚ್ ಮಾಡಿಸಿದಿರಿ, ಪ್ರಪೋಸಲ್ ಹೋಗಿದೆಯಾ? ಮಾಡ್ಬೇಕಲ್ವಾ? ಆಯ್ತು, ಮಾಡಿಕೊಡ್ತಾರೆ. ಅದು ತಮಗೆ ಸಾಕಾಗ್ತದಲ್ಲ, ಹೊಸ ತಾಲೂಕು ಆಫೀಸ್ ಆಗೋದ್ರಿಂದ ಅಲ್ಲಿ ನಿಮಗೆ ಸರಿ ಹೋಗ್ತದೆ, ಒಳ್ಳೆ ಜಾಗ ಸಾಕು. ಅಲ್ಲ ಒಂದ್ ನಿಮಿಷ, ಇನ್ನೂ ಜಾಸ್ತಿ ಇದ್ರು ಬೇಕಾದ್ರೆ ಕೊಡಿ ಅವ್ರಿಗೆ, ಏನಾಗ್ತದೆ. ಅಲ್ಲಲ್ಲ ಇದ್ರೆ, ಹಾ ಅಲ್ಲ ಇದ್ರೆ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಬೇಕಾಗ್ತದೆ. ಸ್ಟೇಷನ್ ಅಷ್ಟೇ ಇರೋದಿಲ್ಲ ನಮಗೆ, ವೆಹಿಕಲ್ ಸೀಸರ್ ವೆಹಿಕಲ್ ಮತ್ತೆ ಬೇರೆ ಪಾರ್ಕಿಂಗ್ ಎಲ್ಲ ಸಮಸ್ಯೆಗಳಾಗ್ತವೆ. ಸ್ಟೇಷನ್ ಇದೆ ಸರ್, ಟೌನ್ ಪೊಲೀಸ್ ಸ್ಟೇಷನ್, ಅದು ಬಂದು ಈಗ ತಾಲೂಕು ಕಚೇರಿ ಅಂತ ಹೇಳ್ಬಿಟ್ಟು ಅವರ ಹೆಸರು ಇದೆ ಸರ್. ಸರ್ ನಮ್ಮ ಹೆಸರಿಗೆ ಆದ್ರೆ ನಮ್ಮಲ್ಲಿ ಹೊಸ ಬಿಲ್ಡಿಂಗ್ ಎಲ್ಲ ಆಗಿರ್ಬೋದು, ಈಗ ತುಂಬಾ ಓಲ್ಡ್ ಬಿಲ್ಡಿಂಗ್ ಇದೆ, ಮಳೆ ಪತ್ರ ಕೊಟ್ಟಿದ್ದಾರಾ? ಆಗಿದೆ ಸರ್. ಮಾಡ್ಬೋದಲ್ಲ,
ಅಲ್ಲ, ಮನವಿಯನ್ನು ಯಾರಿಗೆ ಕೊಟ್ಟಿದ್ದಾರೆ? ಆಯ್ತು, ಈಗ ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀರಿ, ಅಲ್ಲಿಂದ ಬಂದಿದೆಯಾ ಪ್ರಪೋಸಲು? ಸ್ವಲ್ಪ ನೋಡಿ ಎಲ್ಲಿದೆ ಅಂತ ತಾವು. ಅಲ್ಲ, ನಗರಸಭೆ ನೋಡಿದ್ದೀರಾ ಅದು ವಿಚಾರ? ನಮ್ಮಲ್ಲಿ ಶಿರಾವನ್ನ ವಿಭಾಗೀಯ ಕಚೇರಿ ಮಾಡಬೇಕು ಅಂತ ಎಲ್ಲ ಪ್ರೋಸೆಸ್ ನಡೀತಾ ಇತ್ತು, ಅಂದ್ರೆ ಡಿವಿಷನ್ ಆಫೀಸ್ ಮಾಡೋದು. ಈಗ ನಾವು ವಿ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಡಿವಿಷನ್ ಆಫೀಸ್ ಬದಿಗಿರಿ ಸರ್. ಹಾಗಾಗಿ ಈಗ ಎಲ್ಲ ರೆಡಿ ಆಗಿದೆ ಸರ್. ನಾವು ಹಿಂದೆ ಒಂದು 4.5 ಎಕರೆ ಜಮೀನನ್ನ ಆಶ್ರಯ ಯೋಜನೆಗೆ ಇಲ್ಲಿ ನಮ್ದೇ ಒಂದು 220 ಸ್ಟೇಷನ್ಗೆ ಒಂದು 18 ಎಕರೆ ನಮ್ಮ ಕಡ್ಡಾಯ ಇಲಾಖೆಯಿಂದ ನಮಗೆ ಕೊಟ್ಟಿದ್ರು ಸರ್. ಈಗ ಅದ್ರ ಮುಂದೆ 9 ಎಕರೆ ಇತ್ತು ಸರ್. ಎಷ್ಟು ಎಷ್ಟು ಕೊಟ್ಟಿದ್ರು? 18 ಎಕರೆ. ಯಾರಿಗೆ ಕೊಟ್ಟಿತ್ತು? ನಮ್ಗೆ ಕೆಪಿಟಿಸಿಯಲ್ಲಿ ಕೊಟ್ಟಿದೆ ಸರ್. ಅದ್ರ ಮುಂದೆ ಸಬ್ಸಿಕ್ವೆಂಟ್ ಆಗಿ, ಯಾಕಂದ್ರೆ ನಮ್ ಕೆಪಿಟಿಸಿಯಲ್ಲಿ 220 ಸ್ಟೇಷನ್ ಆಗೋದ್ರಿಂದ ದೊಡ್ಡ ದೊಡ್ಡ ಲೈನ್ ಬರ್ತದೆ ಸರ್. ಅಲ್ಲಿ ಆಶ್ರಯ ಯೋಜನೆಗೆ ಅಂತ ಕುಂಚಿದ್ರು ಸರ್. ಮತ್ತೆ ಅದನ್ನ ಬೇಡ, ನಮ್ಗೆ ಕೊಟ್ರೆ ನಾವು ಒಂದು ಡಿವಿಷನ್ ಆಫೀಸ್ ಆಗ್ತಾ ಇದೆ ಸರ್. ಅದೊಂದು 4.5 ಎಕರೆ. ಯಾವೂರು ಸರ್? ಕಲ್ಕೋಟೆ ಸರ್ವೆ ನಂಬರ್. ಅಲ್ಲ, ನೀವೇನ್ ಕೇಳ್ತಾ ಇದ್ದೀರಿ ಈಗ ಸರ್? ನಾವು ಜಾಗ ಕೇಳ್ತಾ ಇದ್ದೀವಿ ಸರ್, 4.5 ಎಕರೆ ಯೋಜನೆ ಇದೆ. ಅಲ್ಲ, ಈಗ ಅಲ್ಲೇ ಲೇಔಟ್ ಅಪ್ರೂವಲ್ ಆಗಿದೆ ಅಂತಾರಲ್ಲ ಅವರು. ಅಲ್ಲಲ್ಲ, ನಗರಸಭೆ ತಾನೇ? ನಗರಸಭೆ ಯಾರಿಗೆ ಬರುತ್ತದ? ಯಾವ ಪಂಚಾಯತ್? ಅದ್ರ ಪಕ್ಕದಲ್ಲಿ 8 ಎಕರೆ 38 ಫುಟ ಜಮೀನು ಇದೆ ಸರ್. ಅಲ್ಲಿ ಸಣ್ಣ ತಾಯಮ್ಮನಾಗಿ ಒಂದಿಗೆ ದೂರಸ್ಥಾಗಿ 580 ಕೋಡ್ ಆಯ್ತು ಸರ್. 279 ನಂಬರ್ ಆಯ್ತು. ಹಿಂದೆ ಅಸೆಂಬ್ಲಿ ಕಮಿಷನ್ ಎಕ್ಸ್ಪೆರಿಮೆಂಟ್ ಇದ್ದಾಗ ಶಿಫ್ಟಿಂಗ್ ಮಾಡಕ್ ಕೊಟ್ಟಿದ್ರು ಸರ್. ಏನ್ ಶಿಫ್ಟಿಂಗ್? ಅವ್ರನ್ನ ಮಧ್ಯೆ ಉಳಿಕೆ ಇದೆ ಸರ್. ಉಳಿಕೆ ಅಂದ್ರೆ ಒಂದ್ ನಿಮಿಷ, ಯಾರಿಗೆ ಮಂಜೂರಾಗಿದೆ? ನಗರಸಭೆ ವ್ಯಾಪ್ತಿ ತಾನೇ ಸರ್? ಒಂದ್ ನಿಮಿಷ ಇರಪ್ಪ ಸರ್. ಅದು ಮುಂದ್ಗಡೆ 4 ಎಕರೆ ಜಮೀನು ಆಶ್ರಯ ಯೋಜನೆಗೆ ನಗರಸಭೆ ಆಗಿಲ್ಲ. ಇನ್ನು ಆಗಿಲ್ಲ. ಪ್ರಪೋಸಲ್ ಕೈ ಬಿಡಬೇಕು. ನೀವು ಕೇಳ್ತಾ ಇದ್ದೀರಾ? ಆಯ್ತು, ನೋಡ್ತೀನಿ ಈಗ. ಅಲ್ಲ ಸರ್, ಈಗ ಡಿವಿಷನ್ ಆಫೀಸ್ ಆಗೋದ್ರಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಇಲ್ಲೇ ಆಗ್ತದೆ. ಆಮೇಲೆ ನಮ್ದು ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟರ್ ಮತ್ತೆ ಸ್ಟೋರ್ಗೆಲ್ಲ ಸಾಕಷ್ಟು ಜಾಗ ಬೇಕಾಗ್ತದೆ ಸರ್. ನಮ್ಗೆ 4 ಎಕರೆ ಇನ್ನು ಕಡಿಮೆ ಆಗ್ತದೆ ಸರ್, ಅಲ್ಲೆಲ್ಲ ಸ್ಟೋರ್ ಎಲ್ಲ ಮಾಡ್ಕೊಳೋದಕ್ಕೆ. ಅದಕ್ಕೋಸ್ಕರ ಅಲ್ಲಿ ಲೈನ್ ಬರೋದ್ರಿಂದ ಆಶ್ರಯ ಯೋಜನೆ ಕೊಟ್ರೆ ಅಲ್ಲಿ ಜನಗಳಿಗೂ ತೊಂದರೆ ಆಗುತ್ತೆ, ಕಿರಿಕಿರಿ ಆಗ್ತದೆ. ಅದನ್ನ ನಮಗೆ ಮಂಜೂರು ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಸರ್. ಪ್ರಪೋಸಲ್ ಕೊಡ್ತೀನಿ. ಅಲ್ಲ, ಒಂದ್ ನಿಮಿಷ, ಏನಾಗ್ಬೇಕು ಸರ್? ಮಿನಿ ವಿಧಾನಸೌಧ, ಹಾಸ್ಪಿಟ್ಲು, ಆಮೇಲೆ ಈ ಕಡೆ ಇದೆಯಲ್ಲ ಕೋರ್ಟು, ಅವಕ್ಕೆಲ್ಲ ಸಪರೇಟ್ ಬಿಲ್ಡ್ ಮಾಡಿದ್ರು. ಅದು ಎಷ್ಟು ದಿನದಲ್ಲಿ ಆಗುತ್ತೆ ಸರ್? ಈಗ ಒಂದು 1 ಮಂತ್. 1 ಮಂತಲ್ಲಿ ಮಾಡ್ಕೊಡ್ತಾರೆ. ಮಾಡಿ, ರೆಡಿ ಇದೆ. 1 ಮಂತಲ್ಲಿ ಮಾಡ್ಕೊಡಿ, 1 ಮಂತಲ್ಲಿ ಮಾಡ್ಕೊಡಿ. ಈಗ 4 ಎಕರೆ ಬಗ್ಗೆ ನಗರಸಭೆ ಅವ್ರು ಏನ್ ಹೇಳ್ತಾರೆ ಕೇಳಿ. ಅಲ್ಲ, ಕೊಡಿ ಪ್ರಪೋಸಲ್, ಕೊಡಿ ಅರ್ಜಿ, ಕೊಡಿ ಅರ್ಜಿ, ಕೊಡಿ, ಆಮೇಲೆ ನೋಡೋಣ. ನೀವು ಹೇಳ್ದಂಗೆ ಕಟ್ಟಡ ತ್ಯಾಜ್ಯ ಹೌದು, ಅದನ್ನ ಹಾಕೋದಕ್ಕೆ ಅವ್ರು ಹೇಳ್ದಂಗೆ ವೇಸ್ಟ್ ಲ್ಯಾಂಡ್ ಏನಿದೆ ಅಂತದೇ ಕೊಡಿ ಸರ್. ನಮ್ದೊಂದು 1 ಮೋರ್ ಸಬ್ಮಿಷನ್ ಸರ್. ನಮ್ದು ಹೋಟೆಲ್ ಕರೀತಾರೋ, ನಾವು ನಿರಂತರ ಜೊತೆ ಸರ್ವಿಸ್ ಮಾಡ್ತಾ ಇದೀವಿ ಸರ್. ಈಗ ಏನಾಗ್ತದೆ, ಒಂದ್ ಸಮಸ್ಯೆ ಅಲ್ಲಿ ಲೋಕಲ್ ಆಗಿರ್ತಕ್ಕಂಥ ವಾಟರ್ ಮ್ಯಾನ್ ಆಗಿರ್ಲಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಜನಗಳಾಗ್ಲಿ 24/7 ನಮ್ದು ಹೋಗ್ಬಿಟ್ಟು ಆಟೋ ಸ್ವಿಚ್ ಹಾಕ್ಬಿಡ್ತಾರೆ. ನಮ್ಮ ಟ್ರಾನ್ಸ್ಫಾರ್ಮರ್ಗೆ ಕಲೆಕ್ಷನ್ ಬಂದಿರ್ತದೆ ಸರ್, ಆಟೋ ಸ್ವಿಚ್ ಹಾಕ್ಬಿಡ್ತಾರೆ ಸರ್. ಯಾವಾಗಲೂ ಸುಮ್ಮನೆ ಓಪನ್ ಆಗಿರ್ತದೆ ಸರ್. ನಾವು ಎಷ್ಟೋ ಕಡೆ ಹೋದಾಗ ನಾವೇ ಹೇಳಿದ್ವಿ ಸರ್, ನೀರೆಲ್ಲ ಪೋಲ್ ಆಗ್ತದೆ. ಯಾಕಂದ್ರೆ ವಾಟರ್ ಎಲ್ಲಿ ಹೇಳಿ, ಸ್ಪೆಸಿಫಿಕ್ ಆಗಿ ಹೇಳಿ, ಜನರಲ್ಲಿ ಹೇಳೋದು ಬೇಡಿ. ಇಲ್ಲ ಇಲ್ಲ, ಯಾವ ಪಂಚಾಯತ್ ಅಂತ? ಕಳ್ಳಂಬೆಳ್ಳದಲ್ಲಿ ಮಲ್ಲಶೆಟ್ಟಿ ಹಳ್ಳಿ ಅಂತ ಒಂದು ಊರು. ಕಳ್ಳಂಬೆಳ್ಳ ಪಿಡಿ ಯಾರು? ಯಾಕೆ ನೀವು ನಿಮ್ಗೆ ಅವಹಿಸ್ಬೇಕಲ್ವಾ ಅದು? ನಿಮ್ಮ ಇವರು ವಾಟರ್ ಮ್ಯಾನ್ಗಳು ಏನ್ ಕೆಲಸ ಮಾಡ್ತಾರೆ, ಅವ್ರಿಗೆ ಸಂಬಳ ಯಾಕೆ ಕೊಡ್ತೀರಿ ನೀವು ಸರ್? ಇದರಿಂದ ಸರ್ ಯಾವ್ದಾದ್ರು ರಿಪೋರ್ಟ್ ಮಾಡಿದ್ರೆ ಏನು ಗೊತ್ತಿಲ್ಲ. ಅಲ್ಲಲ್ಲ ಎಲ್ಲ ಅಲ್ಲಲ್ಲ, ರಿಪೋರ್ಟ್ ಮಾಡೋದಲ್ಲ,
ನೀವು ನೋಡಿಲ್ಲ ಅಂತ ಅದ್ರ ಅರ್ಥ. ರಿಪೋರ್ಟ್ ಯಾರು ಮಾಡ್ಬೇಕು ನಿಮ್ಗೆ? ಅವ್ರು ಬಂದ್ ಮಾಡ್ಬೇಕಾ? ಇಲ್ಲ ಸರ್, ಅವರೇ ಮಾಡ್ಕೊಂಡು ಬರ್ತಾರೆ. ಅಲ್ಲ, ಅದನ್ನ ನೀವು ದಯಮಾಡಿ ಎಲ್ಲ ಚೆಕ್ ಮಾಡಿ. ಎಲ್ಲ ಪಿ ಡಿ ಓಗಳಿಗೆ ನಾನು ಹೇಳ್ತಾ ಇರೋಂಥದ್ದು, ಜನರಲ್ ಆಗಿ ನೀವು ಅವಾಗವಾಗ ರ್ಯಾಂಡಮಾಗಿ ಚೆಕ್ಗಳು ನಿಮ್ಮ ಮಾತನ್ನು ಕೇಳಬೇಕು, ನೀವು ಹೇಳಿದ್ರೆ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ನೀವು ಸುಮ್ಮನೆ ಆಫೀಸಲ್ಲಿ ಏನೇ ಮಾಡಿದ್ರು ಕೂಡ ಕ್ಷೇತ್ರೀಯವಾಗಿ ಸಮಸ್ಯೆಗಳಾಗ್ತದೆ. ಅವ್ರು ಸರಿಯಾಗಿ ನೀರು ಕರೆಕ್ಟಾಗಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡದೆ ಹೋದರೆ ನಾವು ಸುಮ್ಮನೆ ಇಲ್ಲಿ ಏನೇ ಆರ್ಡರ್ಗಳು ಮಾಡ್ಬೋದು, ಬಟ್ ಅಲ್ಲಿ ಮನೆಗಳು ನೀರು ಹೋಗ್ಬೇಕು ಕರೆಕ್ಟಾಗಿ, ಅದನ್ನು ನೋಡಬೇಕು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.